ಆತ್ಮೀಯ ತರಬೇತಿದಾರರೆ, ಈ ದಿನದ ಪುನರ್ಮನನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಸ್ಟೂಡೆಂಟ್, ವೆಲ್ಕಮ್ಸ್ ಯು ಟು ಆಲ್ ಫಾರ್ ಟುಡೇ ಆನ್ಲೈನ್ ವರ್ಚುವಲ್ ಕ್ಲಾಸಸ್. ತರಬೇತಿದಾರರೆ, ಯಾವುದೇ ವೆಹಿಕಲ್ಸ್ ಅಥವಾ ಯಾವುದೇ ಮೆಷಿನ್ ಎಲಿಮೆಂಟ್ಸ್, ಯಾವುದೇ ನಿಮ್ಮ ಡ್ರಿಲ್ಲಿಂಗ್ ಮೆಷಿನ್ ಟೂಲ್ಸ್ ಆರ್ ಲೇತ್ ಮೆಷಿನ್ ಆರ್ ಮಿಲ್ಲಿಂಗ್ ಮೆಷಿನ್ಸ್ ಆರ್ ಗ್ರೈಂಡಿಂಗ್ ಮೆಷಿನ್ಸ್, ಅಲ್ಲಿ ಪವರ್ ಅನ್ನು ನಾವು ಟ್ರಾನ್ಸ್ಮಿಟ್ ಮಾಡ್ತಾ ಇದ್ದೀವಿ ಅಂದ್ರೆ, ಆ ಒಂದು ಸಾಫ್ಟ್, ಆ ಒಂದು ವೀಲು, ಆ ಒಂದು ಸ್ಪಿಂಡಲ್ಲು ಫ್ರೀಯಾಗಿ ರೊಟೇಷನ್ ಆಗ್ತಾ ಇದೆ ಅಂತ ಅಂದ್ರೆ, ಅಲ್ಲಿ ನಾವು ಸಾಮಾನ್ಯವಾಗಿ ಇನ್ ಜನರಲ್ ವಿ ಯೂಸ್ ಬೇರಿಂಗ್ಸ್, ಏನನ್ನ ಬಳಸಿರ್ತೀವಿ, ಬೇರಿಂಗ್ಸ್ ಅನ್ನ ಬಳಸಿರ್ತೀವಿ. ಹಾಗಾಗಿ ಇನ್ ದಿಸ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಟಾಪಿಕ್ ಬೇರಿಂಗ್ ಅಂಡ್ ಟೈಪ್ಸ್ ಆಫ್ ಬೇರಿಂಗ್, ಬೇರಿಂಗ್ಸು ಮತ್ತೆ ಅದರ ಟೈಪ್ಸ್ ಅನ್ನ ಈ ದಿನದ ತರಗತಿಯಲ್ಲಿ ಮಕ್ಕಳೇ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ ದಿಸ್ ಕ್ಲಾಸ್ ಎಂಡ್ ಆಫ್ ದಿಸ್ ಲೆಸನ್ ಯು ವಿಲ್ ಬಿ ಏಬಲ್ ಟು ಸ್ಟೇಟ್ ದ ಪರ್ಪಸ್ ಆಫ್ ಬೇರಿಂಗ್. ಬೇರಿಂಗ್ ಅಂದ್ರೆ ಏನು, ಬೇರಿಂಗ್ ಪರ್ಪಸ್ ಏನು, ವಾಟ್ ಆರ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೈನ್ ಬೇರಿಂಗ್, ಅದರಲ್ಲಿ ಜರ್ನಲ್ ಬೇರಿಂಗ್, ಥ್ರಸ್ಟ್ ಬೇರಿಂಗ್ ಅಂದ್ರೆ ಏನು, ಮತ್ತೆ ಆಂಟಿ ಫ್ರಿಕ್ಷನ್ಸ್ ಬೇರಿಂಗ್ಗಳಾದ ಬಾಲ್ ಬೇರಿಂಗ್ ಅಂಡ್ ಇಟ್ಸ್ ಟೈಪ್ಸ್ ಯಾವ್ದಿದೆ, ರೋಲರ್ ಬೇರಿಂಗ್ ಅಂಡ್ ನೀಡಲ್ ಬೇರಿಂಗ್ಸ್, ಅಂಡ್ ಆಲ್ಸೋ ಸ್ಟೇಟ್ ದ ಟೈಪ್ಸ್ ಆಫ್ ರೋಲರ್ ಬೇರಿಂಗ್ಸ್, ಇವುಗಳನ್ನ ಈ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ ಮಕ್ಕಳೇ. ಇನ್ನ ಬೇರಿಂಗ್ಸ್ಗೆ ಸಂಬಂಧಪಟ್ಟಂತೆ ಒಂದು ಮೂರು ತರಗತಿಯನ್ನು ನಾನು ತೆಗೆದುಕೊಳ್ತೀನಿ. ಅದರಲ್ಲಿ ಟುಡೇ ಬೇರಿಂಗ್ಸ್ ರಿಲೇಟೆಡ್ ಫಸ್ಟ್ ಕ್ಲಾಸ್. ನಾವು ಕಮ್ ಟು ವಾಟ್ ಈಸ್ ಬೇರಿಂಗ್. ಸಿಂಪ್ಲಿ ಮಕ್ಕಳೇ, ಬೇರಿಂಗ್ ಅಂದ್ರೆ ಇಟ್ ಈಸ್ ದ ಸಪೋರ್ಟಿಂಗ್ ಮೆಂಬರ್ ಆಫ್ ಎ ರೋಟೇಟಿಂಗ್ ಶಾಫ್ಟ್. ನೀವೆಲ್ಲ ಬೇರಿಂಗ್ಸ್ ಅನ್ನ ನೋಡಿದ್ದೀರಿ, ನಿಮ್ಮ ಬೈಸಿಕಲ್ ಇಂದ ಹಿಡಿದು ವೆಹಿಕಲ್ ಇಂದ ಹಿಡಿದು ನಿಮ್ಮ ಸ್ಪಿಂಡಲ್ ಮೆಷಿನ್ ಸ್ಪಿಂಡಲ್ ಇಂದ ಹಿಡಿದು ನಿಮ್ಮ ಮೆಷಿನ್ ಟೂಲ್ ನಲ್ಲಿ ಗ್ರೈಂಡಿಂಗ್ ಮೆಷಿನ್ಸ್ ನಲ್ಲಿ ಆ ವೀಲ್ ತಿರುಗಬೇಕಾದ್ರೆ ಅಷ್ಟು ಫ್ರೀಯಾಗಿ ಅಷ್ಟು ಸ್ಪೀಡ್ ನಲ್ಲಿ ರೆವಲ್ಯೂಷನ್ಸ್ ಪರ್ ಮಿನಿಟ್ ತಿರುಗಬೇಕು ಅಂದ್ರೆ ಅಲ್ಲಿ ಬೇರಿಂಗ್ ಇರುತ್ತೆ ಮಕ್ಕಳೇ. ನಿಮ್ಮ ಅಷ್ಟು ಲೇತ್ ಹೆಡ್ ಸ್ಟಾಕ್ ನಲ್ಲಿ ನೀವು ಟೂಲ್ ಜಾಬ್ ಅನ್ನ ಹೋಲ್ಡ್ ಮಾಡಿದಾಗ ಚೆಕ್ ರೊಟೇಟ್ ಆಗ್ಬೇಕು ಅಂತಂದ್ರೆ ಅಷ್ಟು ಫ್ರೀ ರೊಟೇಷನ್ಸ್ ಆಗ್ಬೇಕಾದ್ರೆ ವಿಥೌಟ್ ಬೇರಿಂಗ್ ಇಟ್ ಇಸ್ ಇಂಪಾಸಿಬಲ್ ಮಕ್ಕಳು. ಅಂದ್ರೆ ಬೇರಿಂಗ್ಸ್ ಇಸ್ ಮೆಕಾನಿಕಲ್ ಡಿವೈಸ್, ಇಟ್ಸ್ ಅ ಮೆಕಾನಿಕಲ್ ಡಿವೈಸ್ ಅಂಡ್ ದ ಸಪೋರ್ಟಿಂಗ್ ಮೆಂಬರ್ಸ್ ಆಫ್ ಎ ರೋಟೇಟಿಂಗ್ ಶಾಫ್ಟ್ ಅಂತ ನಾವು ಕರಿತೀವಿ. ಅನೇಕ ತರದ ಬೇರಿಂಗ್ಸ್ ಅನ್ನ ನೀವು ಈಗ ನೋಡಿದಿರಿ. ಸಾಮಾನ್ಯವಾಗಿ ದ ಮೈನ್ ಫಂಕ್ಷನ್ಸ್ ಆಫ್ ರೊಟೇಟಿಂಗ್ ಶಾಫ್ಟ್ ಈಸ್ ಟು ಟ್ರಾನ್ಸ್ಮಿಟ್ ಪವರ್ ಫ್ರಮ್ ಒನ್ ಎಂಡ್ ಆಫ್ ದ ಲೈನ್ ಟು ದಿ ಅದರ್ ಎಂಡ್. ಸಾಮಾನ್ಯವಾಗಿ ಒಂದು ಶಾಫ್ಟ್ ಅನ್ನ ನಾವು ಯೂಸ್ ಮಾಡ್ತೀವಿ ಏನಲಿಕ್ಕೆ, ಪವರ್ ಅನ್ನ ಟ್ರಾನ್ಸ್ಮಿಟ್ ಮಾಡುವಂತ ಸಂದರ್ಭ. ಇಲ್ಲಿ ಮುಖ್ಯವಾದ ಕಾರ್ಯ ಏನು, ಯಾವ್ದ್ರದ್ದು ಸಾಫ್ಟ್ದು ಅಂದ್ರೆ, ಟು ಟ್ರಾನ್ಸ್ಮಿಟ್ ಪವರ್ ಫ್ರಮ್ ಒನ್ ಎಂಡ್ ಆಫ್ ದಿ ಲೈನ್ ಟು ದಿ ಅದರ್. ಹೌದು, ಸಾಫ್ಟ್ದು ನಿಮಗೆ ಫಂಕ್ಷನ್ಸ್ ಏನು ಪವರ್ ಟ್ರಾನ್ಸ್ಮಿಷನ್ ಅಲ್ಲಿ ಏನು ಗೊತ್ತ. ಆ ರೀತಿ ಪವರ್ ಅನ್ನ ಟ್ರಾನ್ಸ್ಮಿಟ್ ಅನ್ನ ಮಾಡಬೇಕಾದ್ರೆ ಎರಡು ಸಾಫ್ಟ್ ಎಂಡ್, ಒನ್ ಎಂಡ್ ಇಂದ ಇನ್ನೊಂದು ಎಂಡ್ಗೆ ಪವರ್ ಅನ್ನ ಟ್ರಾನ್ಸ್ಮಿಟ್ ಮಾಡಬೇಕಾದ್ರೆ ಇಟ್ ನೀಡ್ಸ್ ಟು ಗುಡ್ ಸಪೋರ್ಟ್. ಅದಕ್ಕೆ ಏನ್ ಬೇಕು ನಮಗೆ ಮಕ್ಕಳೇ, ಒಳ್ಳೆ ಸಪೋರ್ಟ್ ಬೇಕು. ಫ್ರೀಯಾಗಿ ಅದು ಏನಾಗಬೇಕು, ರೊಟೇಟ್ ಆಗ್ಬೇಕು, ಸ್ಟೆಬಿಲಿಟಿ ಇರಬೇಕು ಅಂಡ್ ಫ್ರಿಕ್ಷನ್ ಲೆಸ್ ರೊಟೇಷನ್ಸ್ ಇರಬೇಕು. ಫ್ರಿಕ್ಷನ್ ಆಗ್ಬಾರ್ದು, ಘರ್ಷಣೆ ಆಗ್ಬಾರ್ದು, ಈಟ್ ಜಾಸ್ತಿ ಆಗ್ಬಾರ್ದು. ಇದೆಲ್ಲ ಬೇಕು ಅಂದ್ರೆ ಮಕ್ಕಳೇ, ದ ಸಪೋರ್ಟ್ ಫಾರ್ ದ ಸಾಫ್ಟ್
ಏನನ್ನ ಸಪೋರ್ಟ್ ಮಾಡಿರ್ತಾರೆ. ನಾನು ಹೇಳಿದೆ ಬೇರಿಂಗ್ ಇಸ್ ಎ ಮೆಕಾನಿಕಲ್ ಡಿವೈಸ್ ವಿಚ್ ಇಸ್ ಯೂಸ್ಡ್ ಫಾರ್ ದ ಸಪೋರ್ಟಿಂಗ್ ಮೆಂಬರ್ ಆಫ್ ದಿ ಶಾಫ್ಟ್ ಅಲ್ವಾ. ಹಾಗಾಗಿ ದ ಸಪೋರ್ಟರ್ ಫಾರ್ ದ ಶಾಫ್ಟ್ ಇಸ್ ನೌನ್ ಆಸ್ ಬೇರಿಂಗ್ ಅಂತ ಕೂಡ ನಾವು ಕರಿಬಹುದು. ಬೇರಿಂಗ್ ಅಂದ್ರೆ ಈಸಿಯಾಗಿ ಅರ್ಥ ಆಗ್ತಲ್ಲ, ಇಟ್ ಇಸ್ ಎ ಸಪೋರ್ಟಿಂಗ್ ಮೆಂಬರ್ ಆಫ್ ದಿ ಶಾಫ್ಟ್ ಅಂದ್ರೆ ಇಟ್ ಇಸ್ ಎ ಮೆಕಾನಿಕಲ್ ಡಿವೈಸ್ ವಿಚ್ ಇಸ್ ಯೂಸ್ಡ್ ಇನ್ ಪವರ್ ಟ್ರಾನ್ಸ್ಮಿಷನ್ ಫಾರ್ ದಿ ಸಪೋರ್ಟ್ ಆಫ್ ಶಾಫ್ಟ್ ದಟ್ ಇಸ್ ಕಾಲ್ಡ್ ಆಸ್ ಬೇರಿಂಗ್ಸ್ ಅಂತ ನಾವು ಕರಿತೀವಿ. ದಟ್ ಮೀನ್ಸ್ ಬೇರಿಂಗ್ಸ್ ಆರ್ ದ ಪಾರ್ಟ್ಸ್ ಯೂಸ್ಡ್ ಇನ್ ಪಾರ್ಟ್ಸ್ ಹ್ಯಾವಿಂಗ್ ಎ ರಿಲೇಟಿವ್ ಮೋಷನ್ಸ್. ದಟ್ ಮೀನ್ಸ್ ಐದರ್ ರೋಟರಿ ಆರ್ ರೆಸಿಪ್ರೋಕೇಟಿಂಗ್ ಮೋಷನ್ ಆರ್ ಕಾಂಬಿನೇಷನ್ಸ್ ಆಫ್ ಟೂ ಫ್ರಮ್ ಪಾರ್ಟ್ ಆಫ್ ಅನ್ ಅಸೆಂಬ್ಲಿ. ಒಂದು ಅಸೆಂಬ್ಲಿನಲ್ಲಿ ಐದರ್ ರೋಟರಿ ಆರ್ ರೆಸಿಪ್ರೋಕೇಟಿಂಗ್ ಆರ್ ಎ ಕಾಂಬಿನೇಷನ್ ಆಫ್ ಟೂ ಮೋಷನ್ಸ್ ಅಲ್ಲಿ ನಾವು ಈ ರಿಲೇಟಿವ್ ಮೂಮೆಂಟ್ ಅನ್ನ ಮಾಡಲಿಕ್ಕೆ ಅಸೆಂಬ್ಲಿನಲ್ಲಿ ನಾವು ಬೇರಿಂಗ್ಸ್ ಅನ್ನು ನಾವು ಬಳಸ್ತೀವಿ. ಆರ್ ಇಟ್ ಇಸ್ ಎ ಮೆಕಾನಿಸಮ್ ವಿಚ್ ಸಪೋರ್ಟ್ಸ್ ಆರ್ ಕನ್ಸ್ಟ್ರೈನ್ಸ್ ಅನದರ್ ಪಾರ್ಟ್ ಇನ್ ಅಸೆಂಬ್ಲಿ. ಆದ್ರೆ ಇದೊಂದು ಮೆಕಾನಿಕಲ್ ಡಿವೈಸ್ ಮೆಂಬರ್, ಇದೇನ್ ಮಾಡುತ್ತೆ ಸಪೋರ್ಟ್ ಅನ್ನು ಮಾಡುತ್ತೆ. ಯಾವ್ದನ್ನ ಸಪೋರ್ಟ್ ಮಾಡುತ್ತೆ? ಮೇ ಬಿ ಸಾಫ್ಟ್, ಮೇ ಬಿ ಸಾಫ್ಟ್, ದಟ್ ಇಸ್ ಕಾಲ್ಡ್ ಬೇರಿಂಗ್ಸ್ ಅಂತ ನಾವು ಕರಿತೀವಿ. ಮಕ್ಕೆ ವೈ ದ ನೀಡ್ ಆಫ್ ಬೇರಿಂಗ್ಸ್, ಬೇರಿಂಗ್ ಯಾಕೆ ಬೇಕು, ನೀಡ್ ಏನು ನೋಡಿ. ಯಾವುದೇ ಒಂದು ಅಸೆಂಬ್ಲಿ, ಒಂದು ಮೆಷಿನ್ ಟೂಲ್ ಅಸೆಂಬ್ಲಿ ತಗೊಳ್ಳಿ, ಒಂದು ವೆಹಿಕಲ್ ಅಸೆಂಬ್ಲಿ ತಗೊಳ್ಳಿ, ಒಂದು ಬೈಕ್ ಅಸೆಂಬ್ಲಿ ತಗೊಳ್ಳಿ, ಬೇರಿಂಗ್ ಇಸ್ ಎ ಪಾರ್ಟ್ ಆಫ್ ಎನ್ ಅಸೆಂಬ್ಲಿ. ಬೇರಿಂಗ್ ಇಸ್ ಎ ಪಾರ್ಟ್ ಆಫ್ ಎನ್ ಅಸೆಂಬ್ಲಿ. ಆರ್ ಎ ಸ್ಟ್ರಕ್ಚರ್, ಆರ್ ಎ ಮೆಕಾನಿಸಮ್ ವಿಚ್ ಸಪೋರ್ಟ್ಸ್ ಆರ್ ಆಕ್ಟ್ ಎಸ್ ಎ ಕನ್ಸ್ಟ್ರೈಂಟ್ ಆನ್ ಅನದರ್ ಪಾರ್ಟ್ ಆಫ್ ದ ಅಸೆಂಬ್ಲಿ. ದ ಅದರ್ ಪಾರ್ಟ್ ಮೇ ಬಿ ಸ್ಟೇಷನರಿ. The word bearing is usually used in connection with the parts having relative motions, which may be rotation, reciprocating, or a combination of these moments. And then we carry on. And there, yeah, one of assembly nally, one relative moment. And now we carry frictionless, stabilize. Agi now power na transmit more we carry. Ali now a soft antayan barutya. ಆ ಸಾಫ್ಟ್ಗೆ ನಾವೇನ್ ಮಾಡ್ತೀವಿ, ಒಂದು ಸಪೋರ್ಟಿಂಗ್ ಮೆಂಬರ್ ಅನ್ನ ಬಳಸ್ತೀವಿ. ದಟ್ ಮೆಂಬರ್ ಇಸ್ ಕಾಲ್ಡ್ ಬೇರಿಂಗ್. ಹಾಗಾಗಿ ನೀಡ್ ಆಫ್ ಬೇರಿಂಗ್ ಈಸ್ ಇಂಪಾರ್ಟೆಂಟ್ ಫಾರ್ ಎನಿ ಅಸೆಂಬ್ಲಿ. ಇನ್ ವಿಚ್ ಅಸೆಂಬ್ಲಿ ಏನೋ ದ ಮೋಷನ್ ಕೆನ್ ಬಿ ರೋಟ್ರಿ, ಮೋಷನ್ಸ್ ಇರ್ಬೋದು, ರಿಲೇಟಿವ್ ಮೂಮೆಂಟ್ ಅಂತ ಕರಿತೀವಿ. ಐದರ್ ರೋಟ್ರಿ ಆರ್ ರೆಸಿಪ್ರೋಕೇಟಿಂಗ್ ಆರ್ ಕಾಂಬಿನೇಷನ್ಸ್ ಆಫ್ ಟೂ ಮೋಷನ್ಸ್. That's why in an assembly, bearing is needed for frictionless drive and stability in the assembly while relative moment. So bearing is needed. Artha aitala makle? So now come to the bearing uses. Bearing ana yakage balustivi? To support and hold the shaft in a fixed position. Yagale tilkondalva? ಏನನ್ನ ಮಾಡ್ಲಿಕ್ಕೆ? ಸಾಫ್ಟ್ ಅನ್ನ ಒಂದು ಫಿಕ್ಸೆಡ್ ಪೊಸಿಷನ್ಸ್ಗೆ ಸಪೋರ್ಟ್ ಮಾಡ್ಲಿಕ್ಕೆ, ಹೋಲ್ಡ್ ಮಾಡ್ಲಿಕ್ಕೆ ನಾವು ಏನನ್ನ ಬಳಸ್ತಾ ಇದೀವಿ? ಬೇರಿಂಗ್ ಅನ್ನ ಬಳಸ್ತೀವಿ. ನೋಡಿ ಇಲ್ಲಿ ಮಕ್ಕಳೇ, ದೊಡ್ಡ ಸಾಫ್ಟ್ ಇದೆ. ಈ ಸಾಫ್ಟ್ ಅನ್ನ ಎರಡು ಕಡೆ ಏನ್ ಮಾಡಿದೀವಿ? ಸಪೋರ್ಟ್ ಮಾಡಿದೀವಿ. ಅಲ್ಲಿ ನಾವು ಏನನ್ನ ಬಳಸ್ತೀವಿ? ಬೇರಿಂಗ್ ಅನ್ನ ಬಳಸ್ತೀವಿ. ಏನನ್ನ ಬಳಸ್ತೀವಿ? ಬೇರಿಂಗ್ ಟು ಸಪೋರ್ಟ್ ಅಂಡ್ ಹೋಲ್ಡ್ ದ ಸಾಫ್ಟ್ ಇನ್ ಎ ಫಿಕ್ಸೆಡ್ ಪೊಸಿಷನ್. ಟು ಅಲೋ ದ ಸಾಫ್ಟ್ ರನ್ ಫ್ರೀಲಿ. ಎಷ್ಟೇ ಅಲ್ಲ ಸಪೋರ್ಟ್ ಮಾಡೋದು, ಅಷ್ಟೇ ಅಲ್ಲ ಟು ಅಲೋ ದ ಸಾಫ್ಟ್ ರನ್ ಫ್ರೀಲಿ. ಈ ಸಾಫ್ಟ್ ಏನಾಗ್ಬೇಕು ನೋಡಿ ಇಲ್ಲಿ ಚಿತ್ರದಲ್ಲಿ, ಫ್ರೀ ಆಗಿ ಏನಾಗ್ಬೇಕಿದು? ಹಾಗಾಗಿ ನಾವು ಬೇರಿಂಗ್ಸ್ ಅನ್ನ ಮಕ್ಕಳೇ ಬಳಸ್ತೀವಿ. ಎರಡನೇ ಬೇಗ ಗೊತ್ತಾಯ್ತು, ಟು ರಿಸ್ಟ್ರೈನ್ ದ ಮೂವಿಂಗ್ ಎಲಿಮೆಂಟ್. ಅಂದ್ರೆ ಈ ಮೂವಿಂಗ್ ಎಲಿಮೆಂಟ್ ರಿಸ್ಟ್ರೈನ್ ಅನ್ನ ಮಾಡ್ಲಿಕ್ಕೆ ಬೇರಿಂಗ್ ಅನ್ನ ಬಳಸ್ತೀವಿ. ಟು ಮಿನಿಮೈಸ್ ದ ರಬ್ಬಿಂಗ್ ಆಕ್ಷನ್, ಟು ಮಿನಿಮೈಸ್ ದ ಫ್ರಿಕ್ಷನ್, ಘರ್ಷಣೆಯನ್ನ ಕಡಿಮೆ ಮಾಡಲಿಕ್ಕೆ, ಈ ರಬ್ಬಿಂಗ್ ಆಕ್ಷನ್ಸ್ ಅನ್ನ ಕಡಿಮೆ ಮಾಡಲಿಕ್ಕೆ, ಫ್ರೀ ರೊಟೇಷನ್ಸ್ ಆಗ್ಲಿಕ್ಕೆ, ಫ್ರೀ ಆಗಿ ಮೂವಿಂಗ್ ಎಲಿಮೆಂಟ್ ಮೂವ್ ಆಗ್ಲಿ ಅಂತ ಹೇಳಿ ನಾವು ಏನನ್ನ ಬಳಸ್ತೀವಿ? ಬೇರಿಂಗ್ಸ್ ಅನ್ನ ನಾವು ಬಳಸ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ದಿಸ್ ಬೇರಿಂಗ್ಸ್ ಆರ್ ಗ್ರೂಪ್. ಎಷ್ಟು ಏನ್ ಗ್ರೂಪ್ ಅನ್ನ ಮಾಡ್ತಾರೆ ನೋಡೋಣ. ಗ್ರೂಪ್ಸ್ ಆಫ್ ಬೇರಿಂಗ್, ಪ್ಲೈನ್ ಬೇರಿಂಗ್ ಅಂಡ್ ಆಂಟಿ ಫಿಕ್ಸಿಂಗ್ ಬೇರಿಂಗ್. ದೇರ್ ಆರ್ ಟೂ ಗ್ರೂಪ್ಸ್ ಆಫ್ ಬೇರಿಂಗ್. One is plain bearing, that is classification, ವರ್ಗೀಕರಣ, plain bearing and
ಆಂಟಿ ಫಿಕ್ಷನ್ ಬ್ಲೇಡಿಂಗ್ ಅಂತ ನಾವು ಕರಿತೀವಿ. ನೌ ಕಮ್ ಟು ಪ್ಲೈನ್ ಬೇರಿಂಗ್. ವಾಟ್ ಈಸ್ ಕಾಲ್ಡ್ ಪ್ಲೈನ್ ಬೇರಿಂಗ್ ಅಂದ್ರೆ, ದಿಸ್ ಪ್ಲೈನ್ ಬೇರಿಂಗ್ ಡಿಪೆಂಡಿಂಗ್ ಆನ್ ದ ಡೈರೆಕ್ಷನ್ ಆಫ್ ಲೋಡ್ ಅಪ್ಲಿಕೇಶನ್ಸ್, ಡೈರೆಕ್ಷನ್ಸ್ ಆಫ್ ಲೋಡ್ ಅಪ್ಲಿಕೇಶನ್ಸ್. ಈ ಪ್ಲೈನ್ ಬೇರಿಂಗ್ಸ್ ಮಕ್ಕಳೇ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರಪ್ಪ ಅಂದ್ರೆ, ಲೋಡ್ ಅಪ್ಲಿಕೇಶನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ಇಸ್ ಡಿಪೆಂಡ್ಸ್ ಆನ್ ದಿ ಡೈರೆಕ್ಷನ್ ಆಫ್ ಲೋಡ್ ಅಪ್ಲಿಕೇಶನ್. ದೇ ಆರ್ ಕಾಲ್ಡ್ ರೇಡಿಯಲ್ ಆರ್ ಜರ್ನಲ್ ಬೇರಿಂಗ್ ಅಂಡ್ ಥ್ರಸ್ಟ್ ಬೇರಿಂಗ್. ಸೊ ಪ್ಲೈನ್ ಬೇರಿಂಗ್ಸ್ ಆರ್ ದೋಸ್ ಇಟ್ ಡಿಪೆಂಡ್ಸ್ ಆನ್ ದ ಡೈರೆಕ್ಷನ್ ಆಫ್ ಲೋಡ್ ಅಪ್ಲಿಕೇಶನ್ಸ್. ದೇ ಆರ್ ಕಾಲ್ಡ್ ರೇಡಿಯಲ್ ಅಥವಾ ಜರ್ನಲ್ ಅಂತ ಕರಿತೀವಿ, ಜರ್ನಲ್ ಬೇರಿಂಗ್ ಅಂಡ್ ಥ್ರಸ್ಟ್ ಬೇರಿಂಗ್. ಅರ್ಥ ಆಯ್ತಲ್ಲ ಮಕ್ಕಳೇ, ಪ್ಲೈನ್ ಬೇರಿಂಗ್ ಅಂದ್ರೆ ದಿ ಪ್ಲೈನ್ ಬೇರಿಂಗ್ಸ್ ಆರ್ ಲೈನ್ ಕಾಂಟ್ಯಾಕ್ಟ್, ಇದನ್ನ ನೆನ್ಪಿಡಬೇಕು. ನೆಕ್ಸ್ಟ್ ಆಂಟಿ ಫ್ರಿಕ್ಷನ್ ಬೇರೆ ಅಲ್ಲೇನು ಕಾಂಟ್ಯಾಕ್ಟ್ ಇರುತ್ತೆ ಅಂತ ಹೇಳ್ತೀನಿ. ಪ್ಲೈನ್ ಬೇರಿಂಗ್ ಅಲ್ಲಿ ಏನಿರುತ್ತೆ, ಲೈನ್ ಕಾಂಟ್ಯಾಕ್ಟ್ ಅನ್ನ ನಾವು ಕಾಣ್ಬೋದು. ನಾವು ಕೊಂಡ್ಬೋದು ಪ್ಲೈನ್ ಬೇರಿಂಗ್ ಯಾವುದು, ರೇಡಿಯಲ್, ಇದಕ್ಕೆ ಇನ್ನೊಂದು ಹೆಸರು ಜರ್ನಲ್, ಇನ್ನೊಂದು ಥ್ರಸ್ಟ್ ಬೇರಿಂಗ್. ನಾವು ಕೊಂಡ್ಬೋದು ರೇಡಿಯಲ್ ಆರ್ ಜರ್ನಲ್ ಬೇರಿಂಗ್. ಇದು ಇಟ್ ಈಸ್ ಅ ಸಿಂಪಲ್ ಥಿಂಗ್. ದ ಲೋಡ್ ಈಸ್ ಅಟ್ ದ ರೈಟ್ ಆಂಗಲ್ ಟು ದ ಆಕ್ಸಿಸ್ ಆಫ್ ದ ಬೇರಿಂಗ್. ರೇಡಿಯಲ್ ಬೇರಿಂಗ್ ಅಥವಾ ಜರ್ನಲ್ ಬೇರಿಂಗ್ ಅಲ್ಲಿ ಮಕ್ಕಳೇ ಏನ್ ಲೋಡ್ ಇರುತ್ತೆ, ಆ ಲೋಡ್ ರೈಟ್ ಆಂಗಲ್ ಟು ದಿ ಆಕ್ಸಿಸ್ ಆಫ್ ದಿ ಬೇರಿಂಗ್, ಲೈಕ್ ದಟ್. ದಿಸ್ ಇಸ್ ದ ರೇಡಿಯಲ್ ಆರ್ ಜರ್ನಲ್ ಬೇರಿಂಗ್. ಇಲ್ಲಿ ಮಕ್ಕಳೇ ಲೋಡ್ ಏನಿದೆ, ಇಟ್ ಈಸ್ ರೈಟ್ ಆಂಗಲ್ ಟು ದ ಆಕ್ಸಿಸ್ ಆಫ್ ದಿ ಬೇರಿಂಗ್, ರೈಟ್ ಆಂಗಲ್ ಟು ದ ಆಕ್ಸಿಸ್ ಆಫ್ ದಿ ಬೇರಿಂಗ್. ನೋಡಿ, ಈ ಸಾಫ್ಟ್ ಅಂದ್ರೆ ಮಕ್ಕಳೇ ಈ ಕಡೆ ಲೋಡ್, ಇದು ಥ್ರಸ್ಟ್. ಇಲ್ಲಿ ರೊಟೇಷನ್ಸ್ ಮೇಲೆ ಬೀಳ್ತಾ ಇರ್ತದಲ್ಲ, ಅದನ್ನ ನಾವು ರೇಡಿಯಲ್ ಲೋಡ್ಸ್ ಅಂತ ಕರಿತೀವಿ. ದಟ್ ಮೀನ್ಸ್ ದ ರೇಡಿಯಲ್ ಆರ್ ಜರ್ನಲ್ ಬೇರಿಂಗ್ ಇನ್ ವಿಚ್ ದ ಲೋಡ್ ಈಸ್ ಅಟ್ ರೈಟ್ ಆಂಗಲ್ ಟು ದ ಆಕ್ಸಿಸ್ ಆಫ್ ದಿ ಬೇರಿಂಗ್. ನಾವು ಕೊಂಡು ಥ್ರಸ್ಟ್ ಬೇರಿಂಗ್, ದಿಸ್ ಇಸ್ ದ ಥ್ರಸ್ಟ್ ಬೇರಿಂಗ್. ಇಲ್ಲಿ ಮಕ್ಕಳೇ ದ ಲೋಡ್ ಈಸ್ ಪ್ಯಾರಲಲ್ ಟು ದ ಆಕ್ಸಿಸ್ ಆಫ್ ದ ಬೇರಿಂಗ್. ನೋಡಿ, ಇಲ್ಲಿ ಲೋಡ್ ಪ್ಯಾರಲಲ್ ಆಗಿದೆ ಆಕ್ಸಿಸ್ ಆಫ್ ದಿ ಬೇರಿಂಗ್, ಏನಿದೆ ಪ್ಯಾರಲಲ್ ಆಗಿದೆ. ಅಲ್ಲಿ ರೈಟ್ ಆಂಗಲ್ ಇತ್ತು, ಯಾವ್ದ್ರಲ್ಲಿ, ಜರ್ನಲ್ ಬೇರಿಂಗ್ ಅಲ್ಲಿ. ಅದನ್ನ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ, ರೇಡಿಯಲ್ ಅಂಡ್ ಆಕ್ಸಿಯಲ್ ನೋಡಿದ್ರೆ ಏನ್ ಸರ್ ಅಂತಂದ್ರೆ, ನೋಡಿ ಮಕ್ಳೇ, ಇಲ್ಲಿ ಒಂದು ಸಾಫ್ಟ್ ಇದೆ, ಇಲ್ಲಿ ರೇಡಿಯಲ್ ಲೋಡ್ ಅಂತ ಇದೆ ನೋಡಿ. ಈ ಮೇಲೆ ಯಾರೋ ಮಾರ್ಕ್ ಅಲ್ಲಿ ಎಫ್ ಆರ್ ಅಂತ ತೋರಿಸಿದೀವಲ್ಲ, ದಿಸ್ ಇಸ್ ರೇಡಿಯಲ್ ಲೋಡ್, ದಿಸ್ ಇಸ್ ಬೇರಿಂಗ್, ಇದೆ ಆಕ್ಸಿಯಲ್ ಥ್ರಸ್ಟ್. ನೋಡಿ, ಈ ಕಡೆಯಿಂದ ಬೀಳ್ತಾ ಇರ್ತಕ್ಕಂಥ ಥ್ರಸ್ಟ್ ಫೋರ್ಸ್. ಲೋಡ್ ಇಸ್ ಪ್ಯಾರಲಲ್ ಟು ದಿ ಆಕ್ಸಿಸ್ ಆಫ್ ದಿ ಸಾಫ್ಟ್, ಯಾವುದು ಥ್ರಸ್ಟ್, ದಟ್ ಈಸ್ ಫೋರ್ಸ್. ಯಾವ ಕಡೆಗೆ ಹೋಗ್ತಾ ಇದೆ, ರೇಡಿಯಲ್ ಪ್ಲೇನ್ ಆಗಿದೆ, ಫೋರ್ಸ್ ರೇಡಿಯಲ್ ಆಗಿದೆ, ಆಕ್ಸಿಸ್ ಆಫ್ ರೊಟೇಷನ್ಸ್ ಯಾವ ರೀತಿ ಇದೆ, ರಿಸಲ್ಟೆಂಟ್ ಮೂಮೆಂಟ್ ಯಾವ ರೀತಿ ಬರುತ್ತೆ. ಸೊ ದಿಸ್ ಆರ್ ದಿ ರೇಡಿಯಲ್ ಅಂಡ್ ಆಕ್ಸಿಯಲ್. ಯಾತಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಬಂದು ನಿಮ್ಗೆ ರೇಡಿಯಲ್ ಅಂದ್ರೆ ದ ಲೋಡ್ ಈಸ್ ರೈಟ್ ಆಂಗಲ್ ಟು ದ ಆಕ್ಸಿಸ್ ಆಫ್ ದಿ ಬೇರಿಂಗ್, ಥ್ರಸ್ಟ್ ಅಂದ್ರೆ ದ ಲೋಡ್ ಈಸ್ ಪ್ಯಾರಲಲ್ ಟು ದಿ ಆಕ್ಸಿಸ್ ಆಫ್ ದಿ ಬೇರಿಂಗ್. ಅರ್ಥ ಆಯ್ತಾ, ಅದನ್ನ ನಾನು ಈ ಚಿತ್ರದಲ್ಲಿ ನಿಮ್ಗೆ ತೋರಿಸ್ತೀನಿ. ನೌ ಕಮ್ ಟು ದ ಚಾರಕ್ಟರಿಸ್ಟಿಕ್ಸ್ ಆಫ್ ಪ್ಲೈನ್ ಬೇರಿಂಗ್. ದಿಸ್ ಇಸ್ ಅ ಪ್ಲೈನ್ ಬೇರಿಂಗ್, ಹ್ಯಾವ್ ಎ ಸಿಲಿಂಡ್ರಿಕಲ್ ಶೇಪ್ ಅಂಡ್ ಫಿಟ್ಟೆಡ್ ಇನ್ ಹೌಸಿಂಗ್. ಪ್ಲೈನ್ ಬೇರಿಂಗ್ ಅಂದ್ರೆ ಒಂದು ಸಿಲಿಂಡ್ರಿಕಲ್ ಶೇಪ್ ಇರುತ್ತೆ, ಈಗ ತೋರಿಸಿದ್ದೀನಿ. ಇಟ್ ಈಸ್ ಫಿಟ್ಟೆಡ್ ಇನ್ ಹೌಸಿಂಗ್. ಪ್ಲೈನ್ ಬೇರಿಂಗ್ ಆರ್ ಕೆಪ್ಟ್ ಇನ್ ಪೊಸಿಷನ್ಸ್ ವಿತೌಟ್ ಅಲೋಯಿಂಗ್ ದಮ್ ಟು ರೊಟೇಟ್ ಅಲಾಂಗ್ ವಿತ್ ದ ಸಾಫ್ಟ್. ಈ ಪ್ಲೈನ್ ಬೇರಿಂಗ್ ಸಾಫ್ಟ್ ಜೊತೆ ರೊಟೇಟ್ ಆಗ್ಬೇಕಲ್ಲ, ಆ ರೀತಿ ಏನ್ ಮಾಡಿರ್ತಾರೆ, ಇಟ್ ಅಸೆಂಬಲ್ ಅನ್ನ ಮಾಡಿರ್ತಾರೆ. ದಟ್ ಮೀನ್ಸ್ ದ ಪ್ಲೈನ್ ಬೇರಿಂಗ್ಸ್ ಆರ್ ಕೆಪ್ಟ್ ಇನ್ ಪೊಸಿಷನ್ ವಿತೌಟ್ ಅಲೋಯಿಂಗ್ ದಮ್ ಟು ರೊಟೇಟ್ ಅಲಾಂಗ್ ವಿತ್ ಸಾಫ್ಟ್. ಅಂದ್ರೆ ಇದು ಸಾಫ್ಟ್ ಜೊತೆ ರೊಟೇಟ್ ಆಗಬಾರ್ದು, ಬರೀ ಸಾಫ್ಟ್ ಮಾತ್ರ ರೊಟೇಟ್ ಆಗ. ಆ ರೀತಿ ಪ್ಲೈನ್ ಬೇರಿಂಗ್ ಅನ್ನ ಮೌಂಟ್ ಮಾಡಿರ್ತಾರೆ. ಫಾರ್ ದಿಸ್ ಪರ್ಪಸಸ್ ದೇ ಆರ್ ಪ್ರೆಸ್ ಫಿಟ್ಟೆಡ್. ಏನ್ ಮಾಡಿರ್ತಾರೆ ಇದನ್ನ, ಹಾಗೆ ಬೇರಿಂಗ್ ಕೂಡ ರೊಟೇಟ್ ಆಗದೆ ಇರಲಿ ಅಂತೇಳಿ ಪ್ರೆಸ್ ಫಿಟ್ಟಿಂಗ್ ಅನ್ನ ಮಾಡಿರ್ತಾರೆ. ಅಂಡ್ ಪ್ರೊವೈಡ್ ವಿತ್ ಎ ಕೀ ಆರ್ ಎ ಸ್ಕ್ರೂ ಎಸ್ ಎ ಲಾಕಿಂಗ್ ಡಿವೈಸ್ ಅಂಡ್ ಆಲ್ಸೋ ಟು ಪ್ರೊವೈಡ್ ಕೀ, ಮತ್ತೆ ಅದನ್ನ ಲಾಕಿಂಗ್ ಮಾಡಿರ್ತಾರೆ. ಬೇರಿಂಗ್ ರೊಟೇಟ್ ಆಗಬಾರ್ದು ಅಂತೇಳಿ ಲಾಕಿಂಗ್ ಅನ್ನ ಮಾಡಿರ್ತಾರೆ. ಸೊ ಲೈಕ್ ದಟ್ ಇಲ್ಲಿ ನಿಮಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಅನ್ನ ತೋರಿಸ್ತಾ ಇದ್ದೀನಿ. ದಿಸ್ ಆರ್ ಆಲ್ ದ ಚಾರಕ್ಟರಿಸ್ಟಿಕ್ಸ್ ಆಫ್ ಪ್ಲೈನ್ ಬೇರಿಂಗ್. ಇನ್ನ ರೇಡಿಯಲ್ ಬೇರಿಂಗ್ ಅಂಡ್ ಪ್ಲೈನ್ ಬೇರಿಂಗ್ ಟೈಪ್ಸ್ ಅನ್ನ ನೋಡೋಣ. ರೇಡಿಯಲ್ ಬೇರಿಂಗ್ ಅಲ್ಲಿ ಮಕ್ಕಳೇ ಒಂದು ಸಾಲಿಡ್ ಬೇರಿಂಗ್ ಅಂತ ಇದೆ, ಒಂದು ಸ್ಪ್ಲಿಟ್ ಬೇರಿಂಗ್ ಇದೆ, ಇನ್ನೊಂದು ಸೆಲ್ಫ್ ಅಲೈನಿಂಗ್ ಬುಸ್ ಬೇರಿಂಗ್ ಇದೆ, ಅಡ್ಜಸ್ಟಬಲ್ ಸ್ಲೈಡ್ ಬೇರಿಂಗ್ಸ್ ಅನ್ನ ನಾವು ಕಾಣಬಹುದು. ಯಾವುದು ಸಾಲಿಡ್ ಬೇರಿಂಗ್, ಸ್ಪ್ಲಿಟ್ ಬೇರಿಂಗ್,
self aligning goose bearing, adjustable slide bearing. These are all the radial bearing, that means plane bearings in the operativity. Now come to the solid bearings. It is made out of bearing materials. Bearing materials ke next work in nano. It is precipitated and fabricated in cast iron housing. The solid bearing in the cast iron housing nalli ee riti fit martare. So this is the cast iron housing fabricated. Then the bearing material, this is the bearing. ಇದನ್ನ ಇದ್ರ ಒಳಗಡೆಗೆ ಏನ್ ಮಾಡ್ತಾರೆ, ಪ್ರೆಸ್ ಫಿಟ್ ಅನ್ನ ಮಾಡ್ತಾರೆ. ಲೈಕ್ ದಟ್ ನೋಡಿ, ಇಲ್ಲಿ ಬೇರಿಂಗ್ ಫಿಟ್ ಆಗಿದೆ ಒಳಗಡೆಗೆ, ಸಾಲಿಡ್ ಬೇರಿಂಗ್ ಒಳಗಡೆಗೆ ಫಿಟ್ ಆಗಿದೆ. ಲೈಕ್ ದಟ್ ದಿಸ್ ಇಸ್ ದ ಸಾಲಿಡ್ ಬೇರಿಂಗ್. ಸಾಲಿಡ್ ಬೇರಿಂಗ್ ಇಮೇಜ್ ನಿಮಗೆ ತೋರಿಸ್ತಾ ಇರೋದು. ನಾವು ಅನದರ್ ಒನ್ ಸ್ಪ್ಲಿಟ್ ಬೇರಿಂಗ್ ನೋಡಿ. ಇಲ್ಲಿ ಬೇರಿಂಗ್ ಅಲ್ಲಿ ಸಿಂಗಲ್ ಇತ್ತು, ಇಲ್ಲೇನಾಗಿದೆ ಇದು ಸ್ಪ್ಲಿಟ್ ಆಗಿದೆ. ಬೇರಿಂಗ್ ಏನಾಗಿದೆ ಇಲ್ಲಿ ಸ್ಪ್ಲಿಟ್, ಎರಡು ಪಾರ್ಟ್ ಅನ್ನ ನಾವಿಲ್ಲಿ ಮೌಂಟ್ ಮಾಡ್ತೀವಿ. ಮೇಡ್ ಇನ್ ಆರ್ಮ್ಸ್ ಅಂದ್ರೆ ಆಲ್ಸ್ ಅಂದ್ರೆ ಟೂ ಪೋರ್ಷನ್ಸ್ ಅಸೆಂಬಲ್ಡ್ ಇನ್ ಪ್ಲಂಬರ್ ಬ್ಲಾಕ್. ಇದನ್ನ ಪ್ಲಂಬರ್ ಬ್ಲಾಕ್ ಅಂತ ಕರಿತೀವಿ. ಇದ್ರೊಳಗಡೆ ನಾವೇನ್ ಮಾಡ್ತೀವಿ, ಅಸೆಂಬಲ್ ಅನ್ನ ಮಾಡ್ತೀವಿ. ಲೈಕ್ ದಟ್ ದಿಸ್ ಆರ್ ಆಲ್ ದಿ ಹಾಲ್ಮ್ಸ್, ಬೇರಿಂಗ್ ಹಾಲ್ಮ್ಸ್. ಇದು ಇದನ್ನ ಎರಡು ಪಾರ್ಟ್ ಇರುತ್ತೆ, ಎರಡು ಪಾರ್ಟ್ ಅನ್ನ ಇಲ್ಲಿ ನಾವು ಫಿಕ್ಸ್ ನಾವು ಮತ್ತೆ ಸ್ಪ್ಲಿಟ್ ಬೇರಿಂಗ್. ಇನ್ನೊಂದು ಸೆಲ್ಫ್ ಅಲೈನಿಂಗ್ ಬೂಸ್ ಬೇರಿಂಗ್ ಅಂತ ಕರಿತೀವಿ. ದಿಸ್ ಇಸ್ ಎ ಸೆಲ್ಫ್ ಅಲೈನಿಂಗ್ ಬೂಸ್ ಬೇರಿಂಗ್. ಇದು ಸೆಲ್ಫ್ ಅಲೈನಿಂಗ್ ಬೂಸ್ ಬೇರಿಂಗ್ ಇನ್ ವಿಚ್ bearing bush is pressed into a special sleeve. ಒಂದು ನೋಡಿ, ಇಲ್ಲಿ ಒಂದು ಸ್ಪೆಷಲ್ ಸ್ಲೀವ್ ಇದೆ, ಅದರೊಳಗಡೆಗೆ ಬೇರಿಂಗ್ ಬುಸ್ ಅನ್ನ ಏನ್ ಮಾಡಿರ್ತಾರೆ, ಫಿಕ್ಸ್ ಮಾಡಿರ್ತಾರೆ ಫಾರ್ ಸೆಲ್ಫ್ ಅಲೈನಿಂಗ್. ಇಟ್ ಇಸ್ ಎ ಸೆಲ್ಫ್ ಅಲೈನಿಂಗ್ ಬುಸ್ ಬೇರಿಂಗ್ ಅಂತ ಕರಿತೀವಿ. ದಿಸ್ ಕ್ಯಾನ್ ಟೇಕ್ ಕೇರ್ ಆಫ್ ಸ್ಲೈಟ್ ಮಿಸ್ ಅಲೈನ್ಮೆಂಟ್ ಇನ್ ದ ಡಿಫ್ಲೆಕ್ಷನ್ ಆಫ್ ಲೋಡ್ ಬಿಟ್ವೀನ್ ದ ಬೇರಿಂಗ್ ಅಂಡ್ ದ ಸಪೋರ್ಟರ್ ಪಾಯಿಂಟ್ ಸಕ್ಕರ್ಸ್. ಇನ್ ಕೇಸ್ ಲೋಡ್ ಇರುವಾಗ ಏನಾದರೂ ಡಿಫ್ಲೆಕ್ಷನ್ಸ್ ಆದರೆ ಇದು ಸ್ಲೈಟ್ ಮಿಸ್ ಅಲೈನ್ಮೆಂಟ್ ಆಗುತ್ತೆ. ಯಾವುದೇ ತೊಂದರೆ ರೀತಿ ಅಸೆಂಬ್ಲಿನಲ್ಲಿ, ರನ್ನಿಂಗ್ ನಲ್ಲಿ, ಮೂಮೆಂಟ್ಸ್ ನಲ್ಲಿ, ರಿಲೇಟಿವ್ ಮೂಮೆಂಟ್ ನಲ್ಲಿ ಆಗಲ್ಲ. ದಟ್ಸ್ ವೈ ಸೆಲ್ಫ್ ಅಲೈನಿಂಗ್ ಬುಸ್ ಬೇರಿಂಗ್ ಸ್ಲೈಟ್ ಮಿಸ್ ಅಲೈನ್ಮೆಂಟ್ ಟು ಟೇಕ್ ಕೇರ್ ದ ಡಿಫ್ಲೆಕ್ಷನ್ ಆಫ್ ಲೋಡ್ ಬಿಟ್ವೀನ್ ದ ಬೇರಿಂಗ್ ಅಂಡ್ ದ ಸಪೋರ್ಟರ್ ಪಾಯಿಂಟ್. ಇನ್ನೊಂದು ಅಡ್ಜಸ್ಟಬಲ್ ಸ್ಲೈಡ್ ಬೇರಿಂಗ್ ಅಂತ ಕರಿತೀವಿ ಮಕ್ಕಳೇ. ಇದು ಅಡ್ಜಸ್ಟಬಲ್ ಸ್ಲೈಡ್ ಬೇರಿಂಗ್ ಆಸ್ ಎ ಪ್ರಾವಿಜನ್ ಫಾರ್ ವಿಯರ್ ಅಡ್ಜಸ್ಟ್ಮೆಂಟ್. ಇನ್ ಕೇಸ್ ಬೇರಿಂಗ್ ಏನಾರ ವಿಯರ್ ಔಟ್ ಆಗಿದ್ರೆ ಅವಾಗ ಏನ್ ಮಾಡಬಹುದು, ಇಲ್ಲಿ ಒಂದು ಬೇರಿಂಗ್ ಸ್ಲಾಟೆಡ್ ನಟ್ ಅನ್ನ ಕೊಟ್ಟಿರ್ತಾನೆ, ಬೇರಿಂಗ್ ಬುಸ್ಸಸ್ ಅನ್ನ ಹಾಕಿರ್ತಾನೆ, ಸ್ಲೈಟ್ ಆಗಿ ನಾವೇನ್ ಮಾಡಬಹುದು ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಬಹುದು. ಬೇರಿಂಗ್ ಫಿಟ್ಸ್ ಇನ್ ಟು ಎ ಟೇಪರ್ಡ್ ಹೋಲ್ ಆಫ್ ದ ಹೌಸಿಂಗ್. ನೋಡಿ, ಇಲ್ಲಿ ಒಂದು ಟೇಪರ್ಡ್ ಹೋಲ್ ಇದೆ, ಅದರೊಳಗಡೆ ಬೇರಿಂಗ್ ಅನ್ನ ಫಿಟ್ ಮಾಡಿರ್ತಾರೆ. ಇಟ್ ಕ್ಯಾನ್ ಬಿ ಸ್ಲೈಟ್ಲಿ ಅಡ್ಜಸ್ಟ್ಮೆಂಟ್ ಇನ್ ಕೇಸ್ ಆಫ್ ವಿಯರ್ ಟು ಅಡ್ಜಸ್ಟ್ ದಿ ಸ್ಲಾಟೆಡ್ ರಿಂಗ್ ನಟ್ ಅಂತ ಆಯ್ತಾ. ಸೊ ಅಡ್ಜಸ್ಟ್ ಅನ್ನ ನಾವು ಮಾಡ್ತೀವಿ. ದ ಬೇರಿಂಗ್ ಇಸ್ ಡ್ರಾನ್ ಇನ್ಸೈಡ್ ದ ಟೇಪರ್ ಹೋಲ್ ಬೈ ಮೀನ್ಸ್ ಆಫ್ ನಟ್. ನೋಡಿ, ಅದನ್ನ ಯಾವ ರೀತಿ ಡ್ರಾ ಮಾಡ್ತೀವಿ, ಒಂದು ಟೇಪರ್ಡ್ ಹೋಲ್ ಅಲ್ಲಿ ಒಂದು ನಟ್ ಮೂಲಕ ಅದನ್ನ ಡ್ರಾ ಮಾಡೋದು ಹೇಳ್ಕೊಳ್ಬಹುದು. ಸೊ ಆ ರೀತಿ ಪ್ರಾವಿಜನ್ಸ್ ಅನ್ನ ಇಲ್ಲಿ ಮಾಡಿದ್ದೇನೆ. ಇದಿಷ್ಟು ಪ್ಲೈನ್ ಬೇರಿಂಗ್ ಕಥೆ ಆಯ್ತು ಮಕ್ಕಳ. ನೌ ಕಮ್ ಟು ದ ಆಂಟಿ ಫ್ರಿಕ್ಷನ್ಸ್ ಬೇರಿಂಗ್. ಸೊ ಏನ್ ಸರ್ ಆಂಟಿ ಫ್ರಿಕ್ಷನ್ಸ್ ಬೇರಿಂಗ್ ಅಂತ ತಕ್ಷಣ ಬಾಲ್ ಬೇರಿಂಗ್ಸ್ ಅನ್ನ ತೋರಿಸ್ತಾ ಇದ್ರಲ್ಲ, ಅಂದ್ರೆ ಆಂಟಿ ಫ್ರಿಕ್ಷನ್ಸ್ ಬೇರಿಂಗ್ ಆರ್ ದೋಸ್ which are having a point contact. ಯಾವುದರಲ್ಲಿ ಪಾಯಿಂಟ್ ಕಾಂಟ್ಯಾಕ್ಟ್ ಇರುತ್ತೋ ಅದನ್ನ ನಾವು ಯಾವ ಬೇರಿಂಗ್ ಅಂತ ಕರಿತೀವಿ ಮಕ್ಕಳೇ, ಆಂಟಿ ಫ್ರಿಕ್ಷನ್ಸ್ ಬೇರಿಂಗ್. ಅಂಡ್ ಇಟ್ ಕನ್ಸಿಸ್ಟ್ ಆಫ್ ಎ ರೋಲಿಂಗ್ ಎಲಿಮೆಂಟ್ಸ್. ಏನಿರುತ್ತೆ ಇಲ್ಲಿ ರೋಲಿಂಗ್ ಎಲಿಮೆಂಟ್, ಲೈಕ್ ರೇಸಸ್, ಇನ್ನರ್ ರೇಸ್, ಔಟರ್ ರೇಸ್, ಬಾಲ್ಸ್ ಎಲ್ಲ ಇರುತ್ತದೆ ಎಕ್ಸೆಟ್ರಾ. ಸೊ ನೋಡಿ, ಇನ್ನರ್ ರಿಂಗ್, ಕೇಜು, ಬಾಲು, ಔಟರ್ ರಿಂಗು ಎಲ್ಲ ಇರುತ್ತೆ. ದಿಸ್ ಆರ್ ಆಲ್ ದ ಆಂಟಿ ಫ್ರಿಕ್ಷನ್ಸ್ ಬೇರಿಂಗ್. ಯಾರೇ ವಾಟ್ ಇಸ್ ಕಾಲ್ಡ್ ಆಂಟಿ ಫ್ರಿಕ್ಷನ್ ಬೇರಿಂಗ್, ಇಟ್ ಇಸ್ ಅ ಮೆಕಾನಿಕಲ್ ಡಿವೈಸ್ ವಿಚ್ ಇಸ್ ಆಲ್ಸೋ ಯೂಸ್ಡ್ ಫಾರ್ ರಿಲೇಟಿವ್ ಮೂಮೆಂಟ್ ಇನ್ ಅಸೆಂಬ್ಲಿ. ದಿಸ್ ಬೇರಿಂಗ್ಸ್ ಹ್ಯಾವಿಂಗ್ ಎ ಪಾಯಿಂಟ್ ಕಟ್ಟಿಂಗ್ ಪಾಯಿಂಟ್ ಕಾಂಟ್ಯಾಕ್ಟ್ ಅಂಡ್ ಇಟ್ ಕನ್ಸಿಸ್ಟ್ ಆಫ್ ಎ ರೋಲಿಂಗ್ ಎಲಿಮೆಂಟ್ಸ್, ರೋಲಿಂಗ್ ಎಲಿಮೆಂಟ್ಸ್. ಗೊತ್ತಾಯ್ತಲ್ಲ ಮಕ್ಕಳೇ. ಸೊ ದಿಸ್ ಇಸ್ ಆಂಟಿ ಫ್ರಿಕ್ಷನ್ಸ್ ಬೇರಿಂಗ್ ಅಂತ ನಾವು ಕರಿತೀವಿ. ಇಲ್ಲಿ ರೋಲಿಂಗ್ ಕಾಂಟ್ಯಾಕ್ಟ್ ಅಂದ್ರೆ ಏನು ನೋಡ್ತಾ ಹೋಗೋಣ. ಪಾಯಿಂಟ್ ಕಾಂಟ್ಯಾಕ್ಟ್ ಅಂತ ಹೇಳಿದ್ರೆ ರೋಲಿಂಗ್ ರೋಲರ್ಸ್ ಇದೆ, ಎಲಿಮೆಂಟ್ಸ್ ಇದೆ. ರೋಲಿಂಗ್ ಕಾಂಟ್ಯಾಕ್ಟ್ ಬೇರಿಂಗ್ ಇಸ್ ಆಲ್ಸೋ ನೋನ್ ಆಸ್ ಆಂಟಿ ಫ್ರಿಕ್ಷನ್ಸ್ ಬೇರಿಂಗ್. ರೋಲ್ ರೋಲ್ ಆಗುತ್ತೆ, ಈಜಿಯಾಗಿ ಸ್ಲೈಡ್ ಆಗುತ್ತೆ. ಇಟ್ಸ್ ಆಲ್ಸೋ ನೋನ್ ಆಸ್ ಆಂಟಿ ಫ್ರಿಕ್ಷನಲ್ ಬೇರಿಂಗ್. ಇನ್ ದಿಸ್ ಬೇರಿಂಗ್ ಕಾಂಟ್ಯಾಕ್ಟಿಂಗ್ ಎಲಿಮೆಂಟ್ಸ್ ಹ್ಯಾವಿಂಗ್ ಎ ರೋಲಿಂಗ್ ಫ್ರಿಕ್ಷನ್ಸ್ which is much lesser than the sliding friction. Ball bearing have a point contact.
ಇಲ್ಲಿ ಮಕ್ಕಳೇ ರೋಲಿಂಗ್ ಕಾಂಟ್ಯಾಕ್ಟ್ ಬೇರಿಂಗ್ ಅಲ್ಲಿ ಇದಕ್ಕೆ ಆಂಟಿ ಫಿಕ್ಷನ್ಸ್ ಬೇರಿಂಗ್ ಅಂತ ನಾವು ಕರಿತೀವಿ. ಇಲ್ಲಿ ಕಾಂಟ್ಯಾಕ್ಟಿಂಗ್ ಎಲಿಮೆಂಟ್ಸ್ ಅರ್ಥ ಆಯ್ತಲ್ಲ, ಇನ್ ದಿಸ್ ಬೇರಿಂಗ್ ಕಾಂಟ್ಯಾಕ್ಟಿಂಗ್ ಎಲಿಮೆಂಟ್ಸ್ ಹ್ಯಾವ್ ಎ ರೋಲಿಂಗ್ ಫ್ರಿಕ್ಷನ್ಸ್, ರೋಲಿಂಗ್ ಫ್ರಿಕ್ಷನ್ ಆಗ್ತಾ ಇರುತ್ತೆ. ಇಸ್ ಮಚ್ ಲೆಸ್, ರೋಲಿಂಗ್ ಫ್ರಿಕ್ಷನ್ಸ್ ಇದು ತುಂಬಾ ಕಡಿಮೆ ಇರ್ತದೆ ಸ್ಲೈಡಿಂಗ್ ಫ್ರಿಕ್ಷನ್ಗೆ ಕಂಪೇರ್ ಮಾಡಿದಾಗ. ಅಲ್ಲಿ ಮುಖ್ಯವಾಗಿ ನಾವು ಅನೇಕ ರೋಲಿಂಗ್ ಎಲಿಮೆಂಟ್ಸ್ ಅನ್ನ ಯೂಸ್ ಮಾಡ್ತೀವಿ. ಅದರಲ್ಲಿ ಒಂದು ಬಾಲ್ ಬೇರಿಂಗ್, ಇಟ್ ಹ್ಯಾವ್ ಎ ಪಾಯಿಂಟ್ ಕಾಂಟ್ಯಾಕ್ಟ್. ದಿಸ್ ಇಸ್ ಬಾಲ್ಸ್, ದಿಸ್ ಇಸ್ ರೋಲರ್ಸ್. ಈ ಬಾಲ್ ಆದ್ರೆ ಒಂದು ಪಾಯಿಂಟ್ ಅಲ್ಲಿ ಕಾಂಟ್ಯಾಕ್ಟ್ ಇರುತ್ತೆ, ದಟ್ ಇಸ್ ಕಾಲ್ಡ್ ಸ್ಮಾಲ್ ಕಾಂಟ್ಯಾಕ್ಟ್ ಏರಿಯಾ. ಇನ್ನು ರೋಲರ್ ಬೇರಿಂಗ್, ನೀಡಲ್ ಬೇರಿಂಗ್ಸ್ ಅಂತ ನಾವು ಬಳಸ್ತೀವಿ, ಇಟ್ ಹ್ಯಾವ್ ಎ ಲಾರ್ಜ್ ಪಾಯಿಂಟ್ ಕಾಂಟ್ಯಾಕ್ಟ್ ಏರಿಯಾವನ್ನು ನಾವು ಅಲ್ಲಿ ಕಾಣ್ತೀವಿ. ಈ ರೋಲಿಂಗ್ ಎಲಿಮೆಂಟ್ಸ್ ನಲ್ಲಿ ಮಕ್ಕಳೇ ಈ ಪಾರ್ಟ್ಸ್ ಗಳನ್ನ ನೋಡ್ಬಿಡೋಣ ನಾವು ಒಂದ್ಸಲಿ. ಸೊ ರೋಲಿಂಗ್ ಎಲಿಮೆಂಟ್ ಆಫ್ ಬೇರಿಂಗ್ ಕನ್ಸಿಸ್ಟ್ ಆಫ್ ಫೋರ್ ಬೇಸಿಕ್ ಪಾರ್ಟ್ಸ್. ಏನಿರುತ್ತೆ ಇದರಲ್ಲಿ? ಒಂದು ಇನ್ನರ್ ರೇಸ್ ನೋಡಿ, ಇಲ್ಲಿದೆ ಇನ್ನರ್ ರೇಸ್, ಇನ್ನರ್ ರೇಸ್ ಇದೆ. ದಿಸ್ ಇಸ್ ಇನ್ನರ್ ರೇಸ್, ಬಾಲ್, ಕೇಜ್, ಔಟರ್ ರೇಸ್. ಇನ್ನರ್ ರೇಸ್ ಆಯ್ತು ಮಕ್ಕಳೇ, ಔಟರ್ ರೇಸ್ ಇಲ್ಲಿ ನೋಡಿ, ಇದು ಒಂದು ಒಳಗಡೆ ಇರತಕ್ಕಂಥದ್ದು ಇನ್ನರ್ ರೇಸ್, ಮೇಲ್ಗಡೆ ಇರತಕ್ಕಂಥದ್ದು ಇದು ಔಟರ್ ರೇಸ್. ಅನದರ್ ಒನ್ ಬಾಲ್ಸ್ ಆರ್ ರೋಲರ್ಸ್, ಇಲ್ಲಿ ಬಾಲ್ಸ್ ಇರ್ಬೋದು, ರೋಲರ್ಸ್ ಇರ್ಬೋದು, ನೀಡಲ್ಸ್ ಇರ್ಬೋದು, ಬುಸಸ್ ಇರ್ಬೋದು. ಅಂಡ್ ರಿಟೈನರ್ ಆರ್ ಕೇಜ್, ಈ ಬಾಲ್ಸ್ ಗಳೆಲ್ಲವನ್ನ ಒಂದ್ ಕಡೆ ಹಿಡಿದಿಡ್ಬೇಕಲ್ಲ, ಅದನ್ನು ನಾವು ಏನಂತ ಕರಿತೀವಿ? ರಿಟೈನರ್ ಆರ್ ಕೇಜ್ ಅಂತ ಕರಿತೀವಿ. ದ ಇನ್ನರ್ ರೇಸ್, ದ ಔಟರ್ ರೇಸ್ ಅಂಡ್ ದ ಬಾಲ್ಸ್ ಆರ್ ರೋಲರ್ಸ್, ಬಾಲ್ಸ್ ಆರ್ ರೋಲರ್ಸ್ ಸಪೋರ್ಟ್ ದ ಬೇರಿಂಗ್ ಲೋಡ್. ಇದೇನ್ ಮಾಡುತ್ತೆ? ಬೇರಿಂಗ್ ಲೋಡ್ ಅನ್ನು ಸಪೋರ್ಟ್. ದ ಪೋರ್ಟ್ ಪಾರ್ಟ್ ಆಫ್ ದ ಬೇರಿಂಗ್ ಈಸ್ ರಿಟೈನರ್. ರಿಟೈನರ್ ಅಂದ್ರೆ ದಿಸ್ ಇಸ್ ಕೇಜ್, ಸರ್ವ್ಸ್ ಟು ಪೊಸಿಷನ್ ದ ರೋಲಿಂಗ್ ಎಲಿಮೆಂಟ್. ಏನ್ ಮಾಡುತ್ತೆ ಇದು? ಈ ರೋಲಿಂಗ್ ಎಲಿಮೆಂಟ್ಸ್ ನ ಒಂದು ಪೊಸಿಷನ್ ಅಲ್ಲಿ ಹಿಡಿದಿಟ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತದೆ. ಇಟ್ ಟು ಕ್ಯಾರಿ ದ ಲೋಡ್ ಆಫ್ ದ ರೊಟೇಟಿಂಗ್ ಮೆಂಬರ್, ರೋಲಿಂಗ್ ಎಲಿಮೆಂಟ್ಸ್ ಏನ್ ಕೆಲಸ ಅಂತ? ಟು ಕ್ಯಾರಿ ದ ಲೋಡ್ ಆಫ್ ದ ರೊಟೇಟಿಂಗ್ ಮೆಂಬರ್. ಏನ್ ಲೋಡ್ ಇರುತ್ತೆ ಆ ಲೋಡ್ ಅನ್ನ ಕ್ಯಾರಿ ಮಾಡುತ್ತೆ ಏನೋ ಈ ರೋಲಿಂಗ್ ಎಲಿಮೆಂಟ್ಸ್ ಅವೈಲಬಲ್ ಇನ್ ಡಿಫ್ರೆಂಟ್ ಶೇಪ್ಸ್. ರೋಲಿಂಗ್ ಎಲಿಮೆಂಟ್ಸ್ ಇದೆಯಲ್ಲ ಡಿಫ್ರೆಂಟ್ ಶೇಪ್ಸ್ ಸಚ್ ಆಸ್ ಬಾಲ್ಸ್, ರೋಲರ್ಸ್ ಲೈಕ್ ದಟ್, ಟೇಪರ್ ರೋಲರ್ಸ್, ಬ್ಯಾರಲ್ಸ್ ಮತ್ತೆ ನೀಡಲ್ಸ್. ನೋಡಿ ಈ ತರ ಬೇರೆ 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 ಶೇಪ್ ನಲ್ಲಿ ನಮಗೆ ರೋಲಿಂಗ್ ಎಲಿಮೆಂಟ್ಸ್ ಸಿಗುತ್ತೆ. ಸೊ ಈ ದಿಸ್ ರೋಲಿಂಗ್ ಎಲಿಮೆಂಟ್ಸ್ ಇಟ್ ಇಸ್ ಮೇಡ್ ಔಟ್ ಆಫ್ ಕ್ರೋಮಿಯಂ. ಯಾವ್ದ್ರಲ್ಲಿ ಮಾಡಿರ್ತಾರೆ? ಕ್ರೋಮಿಯಂ ಆರ್ ಕ್ರೋಮ್ ನಿಕಲ್ ಸ್ಟೀಲ್, ಮೇಡ್ ಔಟ್ ಆಫ್ ಕ್ರೋಮಿಯಂ ಆರ್ ಕ್ರೋಮ್ ನಿಕಲ್ ಸ್ಟೀಲ್. ಅದನ್ನ ನೀಟಾಗಿ ಇಟ್ ಕ್ಯಾನ್ ಬಿ ಗ್ರೌಂಡ್ ಆರ್ ಪಾಲಿಶ್ಡ್ ಸರ್ಫೇಸ್. ನೋಡಿ ಇಲ್ಲಿ ರೋಲಿಂಗ್ ಎಲಿಮೆಂಟ್ಸ್, ಬಾಲ್ ಇದೆ, ರೋಲರ್ ಇದೆ, ಬ್ಯಾರಲ್ ಇದೆ, ನೀಡಲ್ ಇದೆ. ದಿಸ್ ಆರ್ ಆಲ್ ದ ಟೈಪ್ಸ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ರೋಲಿಂಗ್ ಎಲಿಮೆಂಟ್ಸ್. ದ ಲೋಡ್ ಆಫ್ ದ ರೊಟೇಟಿಂಗ್ ಮೆಂಬರ್ ಇಸ್ ಕ್ಯಾರಿಡ್ ಬೈ ದಿ ರೋಲಿಂಗ್ ಎಲಿಮೆಂಟ್ಸ್. ಲೋಡ್ ಅನ್ನ ಯಾವ್ದು ತಗೊಳ್ಳೋದು? ಇಲ್ಲಿ ಈ ರೋಲಿಂಗ್ ಎಲಿಮೆಂಟ್ಸ್ ಈ ಲೋಡ್ ಅನ್ನ ಕ್ಯಾರಿ ಮಾಡೋದು. ಇನ್ನು ರೇಸಸ್, ರೇಸಸ್ ಅಂತ ಹೇಳಿದ್ದಾರೆ ಟು ಗೈಡ್ ದ ರೋಲಿಂಗ್ ಎಲಿಮೆಂಟ್ಸ್. ರೇಸಸ್ ಏನ್ ಮಾಡುತ್ತೆ? ಗೈಡ್. ಇದರಲ್ಲಿ ಇನ್ನರ್ ರೇಸ್ ಇದೆ, ಔಟರ್ ರೇಸ್ ಇದೆ. ಇನ್ನರ್ ರೇಸ್ ಅಂಡ್ ಔಟರ್ ರೇಸ್ ಪ್ರೊವೈಡೆಡ್ ವಿತ್ ಗ್ರೂವ್ಸ್ ಆರ್ ರೇಸ್ ವೇಸ್ ಅಂತ ಕರಿತೀವಿ. ಇಟ್ ಇಸ್ ಮೇಡ್ ಔಟ್ ಆಫ್ ಕ್ರೋಮಿಯಂ ಸ್ಟೀಲ್ ಆರ್ ಕ್ರೋಮ್ ನಿಕಲ್ ಸ್ಟೀಲ್ ವಿತ್ ಗ್ರೌಂಡ್ ಪಾಲಿಶ್ಡ್ ಸರ್ಫೇಸ್. ಕ್ರೋಮಿಯಂ ಅಥವಾ ಕ್ರೋಮಿಯಂ ಸ್ಟೀಲು ಅಥವಾ ಕ್ರೋಮ್ ನಿಕಲ್ ಸ್ಟೀಲ್ ಅಲ್ಲಿ ಮಾಡಿ ಅದನ್ನ ಪರ್ಫೆಕ್ಟ್ ಆಗಿ ಫಿನಿಶ್ ಮೆಷಿನಿಂಗ್ ಮಾಡಿ ಗ್ರೈಂಡ್ ಮಾಡಿ ಮತ್ತೆ ಪಾಲಿಶ್ಡ್ ಸರ್ಫೇಸ್ ಪಾಲಿಶ್ ಮಾಡಿರ್ತಾರೆ ಸರ್ಫೇಸ್ ಅನ್ನ. ದಿಸ್ ಆರ್ ಆಲ್ ದಿ ರೇಸಸ್. ಸೊ ದಿಸ್ ಆರ್ ಆಲ್ ದಿ ರೇಸಸ್, ಒಂದು ಇನ್ನರ್ ಮತ್ತೆ ಇನ್ನೊಂದು ಔಟರ್ ರೇಸಸ್. ಇವೆರಡರ ನಡುವೆ ಏನ್ ಕುತ್ಕೊಳ್ಳುತ್ತೆ? ಬಾಲ್ ಕುತ್ಕೊಳ್ಳುತ್ತೆ. ಆ ಬಾಲ್ ಅನ್ನ ಸಪರೇಟ್ ಮಾಡ್ಲಿಕ್ಕೆ ನಾವೇನನ್ನ ಬಳಸ್ತೀವಿ? ಕೇಜ್ ಅನ್ನ ಬಳಸ್ತೀವಿ. ಸೊ ಟು ಸಪರೇಟ್ ದ ರೋಲಿಂಗ್ ಎಲಿಮೆಂಟ್ಸ್ ಫ್ರಮ್ ಈಚ್ ಅದರ್, ಒಂದ್ ಬಾಲ್ ಇಂದ ಒಂದ್ ಬಾಲ್, ಒಂದ್ ರೋಲರ್ ಇಂದ ಒಂದ್ ರೋಲರ್, ಒಂದ್ ನೀಡಲ್ ಇಂದ ಮತ್ತೊಂದ್ ರೋಡಲ್ ಗೆ ಅದನ್ನ ಸ್ಪೇಸ್ ಮಾಡ್ಬೇಕಾಗುತ್ತೆ. ಸಪರೇಟ್ ಮಾಡ್ಲಿಕ್ಕೆ ನಾವು ಈ ಕೇಜ್ ಅನ್ನ ಬಳಸ್ತೀವಿ. ದಿಸ್ ಕೇಜ್ ಟು ಅವಾಯ್ಡ್ ರೋಲಿಂಗ್ ಎಲಿಮೆಂಟ್ಸ್ ಫ್ರಮ್ ಬಂಚಿಂಗ್ ಅಪ್. ಈ ಕೇಜ್ ಏನಾರ ಇಲ್ಲ ಅಂದ್ರೆ ಬೇರಿಂಗ್ ಇಟ್ಕೊಂಡು ಎಲ್ಲ ಒಂದ್ ಕಡೆ ಬಂಚ್ ಆಗೋಗುತ್ತೆ. ಆ ಬಂಚ್ ಅಪ್ಪರ್ ಆಗೋದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವೇನನ್ನ ಬಳಸ್ತೀವಿ? ಕೇಜ್ ಅನ್ನ ಬಳಸ್ತೀವಿ. ರೋಲಿಂಗ್ ಎಲಿಮೆಂಟ್ಸ್ ಅಂಡ್ ಕೇಜ್ ರಿಟೈನ್ ಬಿಟ್ವೀನ್ ದ ಇನ್ನರ್ ಅಂಡ್ ಔಟರ್ ರೇಸ್. ಇದೆಲ್ಲಿರುತ್ತೆ? ಇನ್ನರ್ ರೇಸ್ ಮತ್ತೆ ಔಟರ್ ರೇಸ್ ಮಧ್ಯ ಏನಿರುತ್ತೆ? ಇದು ಈ ಕೇಜಸ್ ಅನ್ನ ನಾವು ರಿಟೈನ್ ಮಾಡ್ತೀವಿ. ರೋಲಿಂಗ್ ಎಲಿಮೆಂಟ್ಸ್ ಮತ್ತೆ ಕೇಜ್ ರಿಟೈನ್ ಬಿಟ್ವೀನ್ ದ ಇನ್ನರ್ ಅಂಡ್ ಔಟರ್ ರೇಸ್. ಇನ್ನರ್ ರೇಸ್ ಮತ್ತೆ ಔಟರ್ ರೇಸ್ ಮಧ್ಯ ಅದು
ಈ ರೋಲಿಂಗ್ ಎಲಿಮೆಂಟ್ ಅನ್ನ ಇಟ್ಕೊಂಡಿರ್ತೀವಿ. ರೋಲಿಂಗ್ ಎಲಿಮೆಂಟ್ಸ್ ಆರ್ ರಿಟೈನ್ಡ್ ಇನ್ ದ ಪಾಕೆಟ್ಸ್ ಆಫ್ ದ ಕೇಜಸ್. ನೋಡಿ ಪಾಕೆಟ್, ನೋಡಿ ಇಲ್ಲೊಂದು ಹಿಂಗೆ ಈ ರೀತಿ ಪಾಕೆಟ್ ಇದೆ ಅಂದ್ರೆ ಮಕ್ಕಳು ಇಲ್ಲೊಂದು ಬಾಲ್ ಇದೆ ಅಂತ ಅರ್ಥ. ಅದೇ ರೀತಿ ರೋಲರ್ಗು ಅದೇ ರೀತಿ ಇರುತ್ತೆ. ಇಟ್ ಇಸ್ ಮೇಡ್ ಔಟ್ ಆಫ್ ಕೇಜ್ ಅನ್ನ ಯಾವ್ದ್ರಲ್ಲಿ ಮಾಡಿರ್ತಾರೆ ಕೇಳ್ತಾರೆ. ಕೇಜ್ ಇಸ್ ಮೇಡ್ ಔಟ್ ಆಫ್ ಬ್ರಾಸ್, ಸ್ಟೀಲ್ ಆರ್ ಪ್ಲಾಸ್ಟಿಕ್. ಬ್ರಾಸು, ಸ್ಟೀಲು ಅಥವಾ ಪ್ಲಾಸ್ಟಿಕ್ ನಲ್ಲಿ ಮಾಡಿರ್ತಾರೆ. ನಾವು ಕಮ್ ಟು ದಿ ಬಾಲ್ ಬೇರಿಂಗ್ಸ್. ಬಾಲ್ ಬೇರಿಂಗ್ ಇಸ್ ಒನ್ ಆಫ್ ದಿ ಮೋಸ್ಟ್ ಕಾಮನ್ ಯೂಸ್ಡ್ ಟೈಪ್ ಆಫ್ ಆಂಟಿ ಫ್ರಿಕ್ಷನ್ ಬೇರಿಂಗ್. ಮೋಸ್ಟ್ ವೈಡ್ಲಿ ಯೂಸ್ಡ್ ಟೈಪ್ ಆಫ್ ಬೇರಿಂಗ್ ಇಸ್ ಕಾಲ್ಡ್ ಬಾಲ್ ಬೇರಿಂಗ್. ಈ ಬೇರಿಂಗ್ಸ್ ಅನ್ನ ನೀವೆಲ್ಲ ಕಡೆ ನೋಡಿರ್ತೀರ ಮಕ್ಕಳೇ. ನೋಡಿ, ಔಟರ್ ರಿಂಗ್ ಇದೆ, ಔಟರ್ ರೇಸ್ ಅಂತ ಕರಿತೀವಿ. ಇನ್ನರ್ ರಿಂಗ್ ಇದೆ, ಇನ್ನರ್ ರೇಸ್ ಅಂತ ಕರಿತೀವಿ. ಕೇಜ್ ಇದೆ, ಬಾಲ್ಸ್ ಇದೆ, ರೋಲಿಂಗ್ ಎಲಿಮೆಂಟ್ಸ್ ಅನ್ನ ನಾವು ಕಾಣ್ತೀವಿ. ಸೊ ಇಲ್ಲೊಂದು ಟ್ರಾಪಿಕಲ್ ರೆಪ್ರೆಸೆಂಟೇಷನ್ಸ್ ನೋಡಿ. ಬಾಲ್ ಸೆಪರೇಟಿಂಗ್ ಇನ್ ಕೇಜ್, ಯಾವ ರೀತಿ ಬಾಲ್ ಸೆಪರೇಟ್ ಆಗಿದೆ. ಇಲ್ಲೊಂದು ಬಾಲ್, ಇಲ್ಲೊಂದು ಬಾಲ್, ಇಲ್ಲೊಂದು ಬಾಲ್ ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲಿ. ಸೊ ದಿಸ್ ಇಸ್ ಔಟರ್ ರೇಸ್, ದಿಸ್ ಇಸ್ ಇನ್ನರ್ ರೇಸ್. ಇದನ್ನ ಬೇರಿಂಗ್ಸ್ ಅನ್ನ ಹಿಡಿದ ತಕ್ಷಣ ನೀವು ಕೈಯಲ್ಲಿ ಇವೆಲ್ಲ ನಿಮಗೆ ಎಲಿಮೆಂಟ್ಸ್ ಗೊತ್ತಾಗುತ್ತೆ. ಎಲಿಮೆಂಟ್ಸ್ ಮೀನ್ ಪಾರ್ಟ್ಸ್ ಆಫ್ ದ ಬೇರಿಂಗ್. ಟೂ ಆರ್ ತ್ರೀ ಸೈಜಸ್ ಆಫ್ ಔಟ್ ಸೈಡ್ ಡಯಾಮೀಟರ್ ಅಂಡ್ ವಿಡ್ತ್ ಫಾರ್ ಎ ಗಿವನ್ ಬೋರ್ ಡಯಾಮೀಟರ್. ಸೊ ಇದ್ರು ಬೇರೆ ಬೇರೆ ಸೈಜಸ್, ಔಟ್ ಸೈಡ್ ಡಯಾಮೀಟರು ಮತ್ತೆ ವಿಡ್ತ್ ಇದ್ರದ್ದು ಬೇರೆ ಇರುತ್ತೆ. ಸ್ಪೆಸಿಫಿಕೇಶನ್ಸ್ ಬಂದಾಗ ನಿಮ್ಗೆ ಹೇಳ್ತೀನಿ ಮಕ್ಕಳೇ. ಅಂಡ್ ಆಲ್ಸೋ ಬೋರ್ ಡಯಾಮೀಟರ್ ಬೇರೆ ಬೇರೆ ಇರುತ್ತೆ. ನೋಡಿದ ಇನ್ನರ್ ರಿಂಗ್ ಇದೆಯಲ್ಲ, ಇನ್ನರ್ ರಿಂಗ್ ಒಳಗಡೆ ಇರತಕ್ಕಂಥದ್ದು ಬೋರ್ ಡಯಾಮೀಟರ್ ಅಂತ ನಾವು ಕರಿತೀವಿ. ಇದು ಹೌಸಿಂಗ್ ಒಳಗಡೆ, ಇದು ಔಟ್ ಸೈಡ್ ಡಯಾಮೀಟರ್, ಇದು ಇನ್ಸೈಡ್ ಡಯಾಮೀಟರ್. ಅಂಡ್ ಆಲ್ಸೋ ಆ ಲೋಡ್ ಕ್ಯಾರಿಯಿಂಗ್ ಕೆಪಾಸಿಟಿ ಡಿಪೆಂಡ್ಸ್ ಆನ್ ಬೋರ್ ಡಯಾಮೀಟರ್. ಈ ಬೋರ್ ಡಯಾಮೀಟರ್ಸ್, ಔಟ್ ಸೈಡ್ ಡಯಾಮೀಟರ್ ಮತ್ತೆ ಥಿಕ್ನೆಸ್ ಆಫ್ ದಿ ಬೇರಿಂಗ್ ಮೇಲೆ ಇದು ಎಷ್ಟು ಲೋಡ್ ಅನ್ನ ಕ್ಯಾರಿ ಮಾಡುತ್ತದೆ, ಕೆಪಾಸಿಟಿ ಎಷ್ಟಿದೆ ಅಂತ ನಾವು ತಿಳ್ಕೋಬಹುದು. ಲೋಡ್ ಕ್ಯಾರಿಂಗ್ ಕೆಪಾಸಿಟಿ. ವಿಡ್ತ್ ಆಫ್ ದ ಬೇರಿಂಗ್ ಇಸ್ ಸ್ಮಾಲರ್ ದೆನ್ ದಿ ಬೋರ್ ಡಯಾಮೀಟರ್. ಸಾಮಾನ್ಯವಾಗಿ ಈ ಬೋರ್ ಡಯಾಮೀಟರ್ ಏನಿದೆ, ಗೊತ್ತಾಯ್ತಾ, ಇದು ಸಾಫ್ಟ್. ಇಲ್ಲಿ ಏನು ಕುತ್ಕೊಳ್ತಕ್ಕಂಥದ್ದು ಸಾಫ್ಟ್. ಇಲ್ಲಿ ಏನು ಹೌಸಿಂಗ್, ಹೋಲ್ ಒಳಗಡೆಗೆ ಹೌಸಿಂಗ್ ಒಳಗಡೆ ಕುತ್ಕೊಳ್ಳುತ್ತೆ. ವಿಡ್ತ್ ಆಫ್ ದ ಬೇರಿಂಗ್ ಇಸ್ ಸ್ಮಾಲರ್ ದೆನ್ ದಿ ಬೋರ್ ಡಯಾಮೀಟರ್. ಬೋರ್ ಡಯಾಮೀಟರ್ಗೆ ವಿಡ್ತ್ ಏನಿರುತ್ತೆ, ಕಡಿಮೆ ಇರುತ್ತೆ. ರೇಷಿಯೋ ಬಿಟ್ವೀನ್ ದ ಬೋರ್ಡಯ ಮತ್ತೆ ವಿಡ್ತ್ ಇಸ್ ಮಚ್ ಲೆಸರ್ ದೆನ್ ದಿ ಪ್ಲೈನ್ ಬೇರಿಂಗ್. ಪ್ಲೈನ್ ಬೇರಿಂಗ್ ಕಂಪೇರ್ ಮಾಡಿದ್ರೆ ಇದ್ರದ್ದು ವಿಡ್ತ್ ಏನಿರುತ್ತೆ, ಇದರಲ್ಲಿ ಕಡಿಮೆ ಇರುತ್ತೆ. ಬಾಲ್ ಬೇರಿಂಗ್ ಇಸ್ ಕೇಪಬಲ್ ಆಫ್ ಟೇಕಿಂಗ್ ರೇಡಿಯಲ್ ಲೋಡ್ಸ್, ಬಟ್ ಡೀಪ್ ಗ್ರೂ ಬಾಲ್ ಬೇರಿಂಗ್ ಆರ್ ಕೇಪಬಲ್ ಆಫ್ ವಿತ್ ಸ್ಟ್ಯಾಂಡಿಂಗ್ ದಿ ಆಕ್ಸಿಯಲ್ ಅಂಡ್ ಥ್ರಸ್ಟ್. ನೋಡಿ, ಸಾಮಾನ್ಯವಾಗಿ ಜನರಲ್ ಬಾಲ್ ಬೇರಿಂಗ್ ಆದ್ರೆ ಇಟ್ ಇಸ್ ಕೇಪಬಲ್ ಆಫ್ ಟೇಕಿಂಗ್ ರೇಡಿಯಲ್ ಲೋಡ್ಸ್, ಆದ್ರೆ ಅದರಲ್ಲಿ ಡೀಪ್ ಗ್ರೂ ಬಾಲ್ ಬೇರಿಂಗ್ಸ್ ಅಂತ ಬರುತ್ತೆ. ಅದು ಆಕ್ಸಿಯಲ್ ಲೋಡ್ ತಗೋತದೆ, ಥ್ರಸ್ಟ್ ಲೋಡ್ ಅನ್ನು ಕೂಡ ತಗೊಳುತ್ತೆ. ನಾನು ಹಿಂದೆ ತೋರಿಸ್ತೇನೆ ನಿಮ್ಗೆ ಆಕ್ಸಿಯಲ್ ಲೋಡ್, ಥ್ರಸ್ಟ್ ಲೋಡ್ ಅಂತ. ಇದರಲ್ಲಿ ನಂಬರ್ ಒನ್ ಸೆಲ್ಫ್ ಅಲೈನಿಂಗ್ ಬಾಲ್ ಬೇರಿಂಗ್ ಅಂತ ಕರಿತೀವಿ. ಇದು ಆಂಟಿ ಫ್ರಿಕ್ಷನಲ್ ಬೇರಿಂಗ್ ಆಸ್ ಎ ಸ್ಪೆರಿಕಲ್ ಬೋರ್ ಆನ್ ದ ಔಟರ್ ರೇಸ್ ಕೆನ್ ಕ್ಯಾರಿ ಜರ್ನಲ್ ಲೋಡ್ಸ್ ಅಂದ್ರೆ ರೇಡಿಯಲ್ ಲೋಡ್ಸ್ ವಿಚ್ ಆರ್ ಸ್ಲೈಟ್ಲಿ ಇನ್ಕ್ಲೈನ್ ಡ್ಯೂ ಟು ದ ಸಾಫ್ಟ್ ಮಿಸ್ ಅಲೈನ್ಮೆಂಟ್. ಸ್ವಲ್ಪ ಇನ್ಕ್ಲೈನ್ ಇರುತ್ತೆ ಇದು, ಸಾಫ್ಟ್ ಏನಾರ ಮಿಸ್ ಅಲೈನ್ಮೆಂಟ್ ಆದರೂ ಕೂಡ ಇದು ಸೆಟ್ ಆಗುತ್ತೆ, ಅಲೈನ್ಮೆಂಟ್ ಆಗುತ್ತೆ. ಯಾವುದು, ದಿ ಸೆಲ್ಫ್ ಅಲೈನಿಂಗ್ ಬಾಲ್ ಬೇರಿಂಗ್ ಅಂತ ನಾವು ಕರಿತೀವಿ. ಸೆಲ್ಫ್ ಅಲೈನಿಂಗ್ ಬಾಲ್ ಬೇರಿಂಗ್. ಈ ಬಾಲ್ ಬೇರಿಂಗ್ ಟೈಪ್ ನಲ್ಲಿ ದ ತ್ರೀ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಟೈಪ್ ಆಫ್ ಬಾಲ್ ಬೇರಿಂಗ್ಸ್ ಅಂದ್ರೆ ಒಂದು ರೇಡಿಯಲ್ ಬೇರಿಂಗು, ಇನ್ನೊಂದು ಆಂಗ್ಯುಲರ್ ಕಾಂಟ್ಯಾಕ್ಟ್ ಬೇರಿಂಗು, ಇನ್ನೊಂದು ಡಬಲ್ ರೋ ಬಾಲ್ ಬೇರಿಂಗ್ ಅಂತೇಳಿ. ದ ರೇಡಿಯಲ್ ಬಾಲ್ ಬೇರಿಂಗ್ ಇಸ್ ಡಿಸೈನ್ ಟು ಅಕಾಮಡೇಟ್ ಪ್ರೈಮರ್ಲಿ ರೇಡಿಯಲ್ ಲೋಡ್ಸ್, ಪ್ರೈಮರ್ಲಿ ರೇಡಿಯಲ್ ಲೋಡ್ಸ್ ಹೇಳಿದೆ ನಾನು. ಬಟ್ ದ ಡೀಪ್ ಗ್ರೂ ಟೈಪ್, ಅದರಲ್ಲಿ ಡೀಪ್ ಗ್ರೂ ಬತ್ತು ಅಂತಂದ್ರೆ ಏನ್ ಹೇಳಿದೆ, ನಾವು ಆಕ್ಸಿಯಲ್ ಲೋಡು ಮತ್ತೆ ಥ್ರಸ್ಟ್ ಲೋಡ್ ಅನ್ನು ಮಾಡೋದು. ಸೊ ಡೀಪ್ ಗ್ರೂ ಟೈಪ್ ವಿಲ್ ಸಪೋರ್ಟ್ ದ ಬೈ ಡೈರೆಕ್ಷನಲ್ ಥ್ರಸ್ಟ್ ಲೋಡ್ ಅಪ್ ಟು 35% ಆಫ್ ದ ರೇಡಿಯಲ್ ಲೋಡ್ ಬಿಫೋರ್ ಬೇರಿಂಗ್ ಲೈಫ್ ಬಿಕಮ್ಸ್ ಪ್ರೋಗ್ರೆಸಿವ್ಲಿ ಶಾರ್ಟರ್. ದ ಅಸೆಂಬಲ್ಡ್ ರೇಡಿಯಲ್ ಬೇರಿಂಗ್ ಇಸ್ ಇನ್ಸೆಪರಬಲ್ ಅಂಡ್ ಮೇ ಬಿ ಇಕ್ವಿಪ್ಡ್ ವಿತ್ ಸೀಲ್ಸ್ ಅಂಡ್ ಆರ್ ಸ್ನ್ಯಾಪ್ ರಿಂಗ್ಸ್. ಸೊ ಇಲ್ಲಿ ಮೂರು ತರ ಬೇರಿಂಗ್ಸ್ ಅನ್ನ ನಾವು ನೋಡಬಹುದು. ಅದರಲ್ಲಿ ಸಿಂಗಲ್ ರೋ ಬಾಲ್ ಬೇರಿಂಗ್ ಅನ್ನು ನೋಡೋಣ. ದಿಸ್ ಇಸ್ ಎ ಸಿಂಗಲ್ ರೋ, ಒಂದೇ ರೋ ಬಾಲ್ ಬೇರಿಂಗ್ ಇರ್ತಕ್ಕಂಥದ್ದು. ಇಟ್ಸ್ ಎ ಆಂಗ್ಯುಲರ್ ಕಾಂಟ್ಯಾಕ್ಟ್ ಬಾಲ್ ಬೇರಿಂಗ್ ಆರ್ ಸಿಂಗಲ್ ರೋ ಬಾಲ್ ಬೇರಿಂಗ್. ಇದನ್ನ ಆಂಗ್ಯುಲರ್ ಕಾಂಟ್ಯಾಕ್ಟ್ ಬಾಲ್ ಬೇರಿಂಗ್ ಅಂತ ಕರಿತೀವಿ. ಸಿಂಗಲ್ ರೋ ಬೇರಿಂಗ್ ಇದೆ ಇಲ್ಲಿ. ಡಿಸೈನ್ ಸೋ ದಟ್ ದ ಲೈನ್ ಆಫ್ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಬಾಲ್ಸ್ ಅಂಡ್ ದ ಇನ್ನರ್ ಅಂಡ್ ಔಟರ್ ರಿಂಗ್ ಪಾತ್ವೇಸ್ ಇಸ್ ಅಟ್ ಅನ್ ಆಂಗಲ್ ಟು ಲೈನ್ 90° ಟು ದ ಬೇರಿಂಗ್ ಆಕ್ಸಿಸ್ ಆಫ್ ರೊಟೇಷನ್ಸ್. ಈ ಲೈನ್ ಆಫ್ ಕಾಂಟ್ಯಾಕ್ಟ್ ಏನಿದೆ, ಇದು ಎಷ್ಟು ಆಂಗಲ್ ಇರುತ್ತದೆ ಅಂದ್ರೆ ರೈಟ್ ಆಂಗಲ್ 90° ಟು ದ ಬೇರಿಂಗ್ ಆಕ್ಸಿಸ್ ಆಫ್ ದಿ ರೊಟೇಷನ್ಸ್.
ದ ಆಂಗಲ್ ಬಿಟ್ವೀನ್ ದ ಟೂ ಲೈನ್ಸ್ ಇಸ್ ಕಾಲ್ಡ್ ದಿ ಕಾಂಟ್ಯಾಕ್ಟ್ ಆಂಗಲ್. ಎರಡು ಲೈನ್ಸ್ ಬರುತ್ತೆ ಮಕ್ಕಳ, ಅದರಲ್ಲಿ ಎರಡು, ಒಂದು ರೇಡಿಯಲ್ ಇನ್ನೊಂದು ಆಕ್ಸಿಯಲ್, ಅವೆರಡಕ್ಕೂ ಬರತಕ್ಕಂಥದ್ದು ದಟ್ ಇಸ್ ಕಾಲ್ಡ್ ಕಾಂಟ್ಯಾಕ್ಟ್ ಆಂಗಲ್ ಅಂತ ನಾವು ಕರಿತೀವಿ. ಇನ್ ಅನ್ ಆಂಗ್ಯುಲರ್ ಕಾಂಟ್ಯಾಕ್ಟ್ ಬಾಲ್ ಬೇರಿಂಗ್ ಡಿಸೈನ್, ಒನ್ ಆಫ್ ದ ಪಾತ್ ವೇ ಶೋಲ್ಡರ್ ಇಸ್ ರಿಮೂವ್ ಟು ಅಲೋ ಅಸೆಂಬ್ಲಿ ಆಫ್ ಎ ಮ್ಯಾಕ್ಸಿಮಮ್ ಕಾಂಪ್ಲಿಮೆಂಟ್ ಆಫ್ ಬಾಲ್ಸ್ ಫಾರ್ ಇನ್ಕ್ರೀಸ್ಡ್ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ. ಆಂಗ್ಯುಲರ್ ಕಾಂಟ್ಯಾಕ್ಟ್ ಬಾಲ್ ಬೇರಿಂಗ್ ಸಪೋರ್ಟ್ ಬೋತ್ ರೇಡಿಯಲ್ ಅಂಡ್ ಹೈ ಒನ್ ಡೈರೆಕ್ಷನ್ ಥ್ರಸ್ಟ್ ಲೋಡ್, ಒನ್ ಡೈರೆಕ್ಷನಲ್ ಥ್ರಸ್ಟ್ ಲೋಡು ಮತ್ತೆ ರೇಡಿಯಲ್, ಬೋತ್ ರೇಡಿಯಲ್ ಮತ್ತೆ ಹೈ ಒನ್ ಡೈರೆಕ್ಷನ್ ಥ್ರಸ್ಟ್ ಲೋಡ್ ಅನ್ನು ಕೂಡ ಇದು ಕ್ಯಾರಿಯನ್ನ. ದಿಸ್ ಇಸ್ ಡಬಲ್ ರೋ ಬಾಲ್ ಬೇರಿಂಗ್. ಇಲ್ಲಿ ನೋಡಿ ಮಕ್ಕಳು, ಎರಡು ರೋ ಬಾಲ್ಸ್ ಇದೆ ಇಲ್ಲಿ. ದಿಸ್ ಇಸ್ ಟೂ ಆಂಗ್ಯುಲರ್ ಕಾಂಟ್ಯಾಕ್ಟ್ ಬಾಲ್ ಬೇರಿಂಗ್ಸ್ ಮೌಂಟೆಡ್ ಆನ್ ಬ್ಯಾಕ್ ಟು ಬ್ಯಾಕ್. ದಿಸ್ ಟೈಪ್ ಆಫ್ ಮೌಂಟಿಂಗ್ ಹ್ಯಾಸ್ ಗುಡ್ ಆಕ್ಸಿಯಲ್ ಅಂಡ್ ರೇಡಿಯಲ್ ರಿಜಿಡಿಟಿ ಅಂಡ್ ಪ್ರೊವೈಡ್ ರೆಸಿಸ್ಟೆಂಟ್ ಟು ಓವರ್ ಟರ್ನಿಂಗ್ ಮೂಮೆಂಟ್ಸ್ ಅಂಡ್ ಆಂಗ್ಯುಲರ್ ಡಿಫ್ಲೆಕ್ಷನ್ಸ್ ಆಫ್ ದ ಸೌಂಡ್. ಈ ಒಂದು ಬೇರಿಂಗ್ ಇದೆ ಮಕ್ಕಳು, ಇದು ಡಬಲ್ ರೋ ಬಾಲ್ ಬೇರಿಂಗ್, ಆಂಗ್ಯುಲರ್ ಬಾಲ್ ಬೇರಿಂಗ್. ಇದು ಎಲ್ಲಿ ಇಟ್ ಈಸ್ ಗುಡ್ ಫಾರ್ ಆಕ್ಸಿಯಲ್ ಅಂಡ್ ರೇಡಿಯಲ್ ರಿಜಿಡಿಟಿ ಅಂಡ್ ಪ್ರೊವೈಡ್ ರೆಸಿಸ್ಟೆಂಟ್ ಟು ಓವರ್ ಟರ್ನಿಂಗ್ ಮೂಮೆಂಟ್ಸ್ ಅಂಡ್ ಆಂಗ್ಯುಲರ್ ಡಿಫ್ಲೆಕ್ಷನ್ಸ್ ಆಫ್ ದ ಸಾಫ್ಟ್. ಆಂಗ್ಯುಲರ್ ಡಿಫ್ಲೆಕ್ಷನ್ಸ್ ಇದ್ರೂ ಕೂಡ ಇಟ್ ಈಸ್ ಗುಡ್ ಬೇರಿಂಗ್ ಇನ್ ಅಸೆಂಬ್ಲಿ. ದ ಟೂ ಆಂಗ್ಯುಲರ್ ಕಾಂಟ್ಯಾಕ್ಟ್ ಬಾಲ್ ಬೇರಿಂಗ್ ಮೌಂಟೆಡ್ ಅಂಡ್ ಫೇಸ್ ಟು ಫೇಸ್. ನೋಡಿ ಫೇಸ್ ಟು ಫೇಸ್ ಇದೆ. ದಿಸ್ ಟೈಪ್ ಆಫ್ ಮೌಂಟಿಂಗ್ ಹ್ಯಾಸ್ ಸ್ಮಾಲ್ ಆಕ್ಸಿಯಲ್ ಅಂಡ್ ರೇಡಿಯಲ್ ರಿಜಿಡಿಟಿ. ಒಂದು ಆಕ್ಸಿಯಲ್ ಸ್ಟ್ರೈಟ್, ಇನ್ನೊಂದು ರೇಡಿಯಲ್ ರಿಜಿಡಿಟಿ. ಆಸ್ ಬ್ಯಾಕ್ ಟು ಬ್ಯಾಕ್ ಮೌಂಟಿಂಗ್ ಬಟ್ ಲೆಸ್ ರೆಸಿಸ್ಟೆಂಟ್ ಟು ಓವರ್ ಟರ್ನಿಂಗ್ ಮೂಮೆಂಟ್ಸ್ ಅಂಡ್ ಮೋರ್ ಕಾಂಪ್ಲಿಯನ್ಸ್ ಟು ದ ಮಿಸ್ಅಲೈನ್ಮೆಂಟ್ ಆಫ್ ಮಿಸ್ಅಲೈನ್ಮೆಂಟ್ ಅಥವಾ ಬೆಂಡಿಂಗ್ ಆಫ್ ದಿ ಸಾಫ್ಟ್. ಅಂದ್ರೆ ಅಷ್ಟು ತಡ್ಕೊಳ್ಳಲ್ಲ ಬೆಂಡ್, ಸಾಫ್ಟ್ ಬೆಂಡ್ ಆದಾಗ ಅಥವಾ ಏನಾದರೂ ಕಾಂಪ್ಲಿಕೇಟ್ ಆದಾಗ, ಮಿಸ್ಅಲೈನ್ಮೆಂಟ್ ಆದಾಗ ಅಥವಾ ಸಾಫ್ಟ್ ಬೆಂಡ್ ಆದಾಗ ಇದು ತಡ್ಕೊಳ್ಳಿ. ಯಾವುದು? ದಿಸ್ ಟೈಪ್ ಆಫ್ ಡಬಲ್ ರೋ ಬಾಲ್ ಬೇರಿಂಗ್ ರಿಜಿಡಿಟಿ. ರಿಜಿಡಿಟಿಗೆ ನಾವು ಕಂಪೇರ್ ಮಾಡಬಾರ್ದು. ಸೊ ಬಟ್ ದ ಡಿಪಿಕ್ಸ್ ಟೂ ಆಂಗ್ಯುಲರ್ ಕಾಂಟ್ಯಾಕ್ಟ್ ಬಾಲ್ ಬೇರಿಂಗ್ ಮೌಂಟೆಡ್ ಇನ್ ಎ ಟ್ಯಾಂಡಮ್. ದಟ್ ಮೀನ್ಸ್ ಟ್ಯಾಂಡಮ್ ಅಂದ್ರೆ ಫೇಸ್ ಟು ಫೇಸ್ ಅಂತ ಕರಿತೀವಿ. ದಿಸ್ ಮೌಂಟಿಂಗ್ ಅರೇಂಜ್ಮೆಂಟ್ ಪ್ರೊವೈಡ್ಸ್ ರೆಸಿಸ್ಟೆಂಟ್ ಟು ಐ ಒನ್ ಡೈರೆಕ್ಷನ್ ಆಫ್ ಥ್ರಸ್ಟ್ ಲೋಡಿಂಗ್. ದ ಟೋಟಲ್ ಥ್ರಸ್ಟ್ ಕೆಪಾಸಿಟಿ ಆಫ್ ದ ಪೇರ್ ಇಸ್ 1.62 ಟೈಮ್ಸ್ ದಿ ಥ್ರಸ್ಟ್ ಕೆಪಾಸಿಟಿ ಆಫ್ ಒನ್ ಬೇರಿಂಗ್. ಯಾವುದು? ಇದು ಡಬಲ್ ರೋ ಬೇರಿಂಗ್. ಒನ್ ಬೇರಿಂಗ್ ಗೆ 1.62 ಟೈಮ್ಸ್ ಥ್ರಸ್ಟ್ ಕೆಪಾಸಿಟಿಯನ್ನ ಕ್ಯಾರಿ ಮಾಡ್ತಕ್ಕಂತ, ಲೋಡ್ ಕ್ಯಾರಿ ಮಾಡ್ತಕ್ಕಂತ ಒಂದು ಕೆಪಾಸಿಟಿ ಡಬಲ್ ರೋ ಬಾಲ್ ಬೇರಿಂಗ್ ಇದೆ. ಫಾರ್ ಈವನ್ ಹೈಯರ್ ಥ್ರಸ್ಟ್ ಲೋಡಿಂಗ್, ಅದಕ್ಕಿಂತ ಜಾಸ್ತಿ ನಾವು ಥ್ರಸ್ಟ್ ಲೋಡ್ ಹಾಕೋರು, 3 or more ಆಂಗ್ಯುಲರ್ ಕಾಂಟ್ಯಾಕ್ಟಿಂಗ್ ಬೇರಿಂಗ್ ಕ್ಯಾನ್ ಬಿ ಮೌಂಟೆಡ್ ಇನ್ ಟ್ಯಾಂಡಮ್. ಅಂದ್ರೆ ಫೇಸ್ ಟು ಫೇಸ್. ಇನ್ನು ಜಾಸ್ತಿ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಇದ್ರೆ ಇಲ್ಲಿ 2 ರೋ ಇದೆಯಲ್ಲ, 3 ರೋ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ರು. ಫೇಸ್ ಟು ಫೇಸ್ 3 or more, 3 ಅಥವಾ ಜಾಸ್ತಿ 4 ಯೂಸ್ ಮಾಡಿಕೊಂಡು ನಾವು ಯೂಸ್ ಮಾಡ್ಬೋದು. ಟ್ಯಾಂಡಮ್ ಮೀನ್ಸ್ ದಟ್ ಇಸ್ ಫೇಸ್ ಟು ಫೇಸ್ ಅಲೈನ್ಮೆಂಟ್ ಅಂತ ಕರಿತೀವಿ. ಈ ಅಡ್ವಾಂಟೇಜಸ್ ಏನಿದೆ, ಅಡ್ವಾಂಟೇಜಸ್ ಆಫ್ ಡಬಲ್ ರೋ ಬಾಲ್ ಬೇರಿಂಗ್ಸ್ ನಲ್ಲಿ, ಡಬಲ್ ರೋ ಬಾಲ್ ಬೇರಿಂಗ್ ಸಪೋರ್ಟ್ ಹೆವಿ ರೇಡಿಯಲ್ ಲೋಡ್ಸ್, ಥ್ರಸ್ಟ್ ಲೋಡ್ಸ್ ಫ್ರಮ್ ಐದರ್ ಡೈರೆಕ್ಷನ್ಸ್ ಆರ್ ಕಂಬೈನ್ಡ್ ರೇಡಿಯಲ್ ಅಂಡ್ ಥ್ರಸ್ಟ್ ಲೋಡ್. ಅಡ್ವಾಂಟೇಜ್ ಆಫ್ ಬಾಲ್ ಬೇರಿಂಗ್ ಏನು, ಹೆವಿ ರೇಡಿಯಲ್ ಲೋಡ್ ತಗೊಳುತ್ತೆ, ಥ್ರಸ್ಟ್ ಲೋಡ್ ತಗೊಳುತ್ತೆ ಅಥವಾ ಕಂಬೈನ್ಡ್ ಲೋಡ್ ಅನ್ನು ಕೇಳಕ್ ರೇಡಿಯಲ್ ಅಂಡ್ ಥ್ರಸ್ಟ್ ಕಂಬೈನ್ಡ್ ಲೋಡ್ ಅನ್ನು ಕೂಡ ನಾವು ಕ್ಯಾರಿ ಮಾಡ. ದೇ ಆರ್ ನಾರ್ಮಲಿ ಯೂಸ್ಡ್ ಇನ್ ಪೊಸಿಷನ್ ವೇರ್ ರೇಡಿಯಲ್ ಲೋಡ್ಸ್ ಎಕ್ಸೀಡ್ ದ ಕೆಪಾಸಿಟಿ ಆಫ್ ಸಿಂಗಲ್ ರೋ ಬೇರಿಂಗ್ ವಿತ್ ಕಂಪೇರಬಲ್ ಬೋರ್ ಅಂಡ್ ಔಟ್ಸೈಡ್ ಡಯಾಮೀಟರ್. ಅಂದ್ರೆ ನಾರ್ಮಲಿ ಎಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಅಂದ್ರೆ, ವೇರ್ ರೇಡಿಯಲ್ ಲೋಡ್ಸ್ ಎಕ್ಸೀಡ್ ದ ಕೆಪಾಸಿಟಿ ಆಫ್ ಸಿಂಗಲ್ ರೋ ಬೇರಿಂಗ್. ಸಿಂಗಲ್ ರೋ ಬೇರಿಂಗ್ ಇರುತ್ತಲ್ಲ, ಬಾಲ್ ಬೇರಿಂಗ್ ಇರುತ್ತಲ್ಲ, ಅಲ್ಲಿ ಲೋಡ್ ಕೆಪಾಸಿಟಿ ಜಾಸ್ತಿ ಇದ್ದಾಗ ಈ ಡಬಲ್ ರೋ ಬಾಲ್ ಬೇರಿಂಗ್ ಅನ್ನ ನಾವು ಯೂಸ್ ಮಾಡ್ತೀವಿ. ಡಬಲ್ ರೋ ಬಾಲ್ ಬೇರಿಂಗ್ಸ್ ಆರ್ ಡಿಸೈನ್ಡ್ ವಿತ್ ದಿ ಬೋರ್ ಅಂಡ್ ಔಟ್ಸೈಡ್ ಡಯಾಮೀಟರ್ ಆಫ್ ದ ಸೇಮ್ ಸಿಂಗಲ್ ರೋ ಬೇರಿಂಗ್ ಬಟ್ ಆರ್ ನ್ಯಾರೋ ದೆನ್ 2 single row ಬೇರಿಂಗ್. ಇದನ್ನ ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂದ್ರೆ ಮಕ್ಕಳೇ, ಡಬಲ್ ರೋ ಬೇರಿಂಗ್ ಅನ್ನ ಬೋರ್ ಸೈಜ್ ಮತ್ತೆ ಔಟ್ಸೈಡ್ ಡಯಾಮೀಟರ್, ಈ ಬೋರ್ ಸೈಜ್ ಮತ್ತೆ ಔಟ್ಸೈಡ್ ಡಯಾಮೀಟರ್ ಸೇಮ್ ಇರುತ್ತೆ. ಯಾವ್ದ್ರಲ್ಲಿ? ಸಿಂಗಲ್ ರೋ ಬೇರಿಂಗ್ ಇಲ್ಲಿ. ಬಟ್ ನ್ಯಾರೋ ಹರ್ ದೆನ್ 2 single row ಬೇರಿಂಗ್. 2 single row ಬೇರಿಂಗ್ ಕಂಪೇರ್ ಮಾಡಿದ್ರೆ ಇದು ನ್ಯಾರೋವರ್ ಆಗಿ ಇರುತ್ತೆ. ಅಡ್ವಾಂಟೇಜಸ್ ಇದು. ಡಬಲ್ ರೋ ಬಾಲ್ ಬೇರಿಂಗ್ ಮೇ ಆಫರ್ ಸಮ್ ಎಕನಾಮಿಕ್ ಬೆನಿಫಿಟ್ಸ್ ಆಲ್ಸೋ, ಎಸ್ ವೆಲ್ ಆಸ್ ಹ್ಯಾಂಡ್ಲಿಂಗ್ ಅಂಡ್ ಮೈಂಟೈನಿಂಗ್ ಬೆನಿಫಿಟ್ಸ್ ವರ್ಸಸ್ ಸಿಂಗಲ್ ರೋ ಬಾಲ್ ಬೇರಿಂಗ್. ಸಿಂಗಲ್ ರೋ ಬಾಲ್ ಬೇರಿಂಗ್ ನೀವು ಕಂಪೇರ್ ಮಾಡಿದ್ರೆ ಹ್ಯಾಂಡ್ಲಿಂಗ್ ಮಾಡಲಿಕ್ಕೆ, ಮೈಂಟೈನಿಂಗ್ ಮಾಡಲಿಕ್ಕೆ ಇಟ್ ಇಸ್ ಎಕನಾಮಿಕಲ್. ಹಾಗಾಗಿ
ನಾವು ಡಬಲ್ ರೋ ಬಾಲ್ ಬೇರಿಂಗ್ ಅನ್ನ ರೇಡಿಯಲ್ ಲೋಡ್ಸು ಥ್ರಸ್ಟ್ ಲೋಡು ಕಂಬೈನ್ಡ್ ಲೋಡು ಕ್ಯಾರಿ ಮಾಡುವಂಥ ಸಂದರ್ಭದಲ್ಲಿ ನಾವು ಯೂಸ್ ಮಾಡ್ತೀವಿ. ಇದರಲ್ಲಿ ಡಬಲ್ ರೋ ಆ್ಯಂಗುಲಾರ್ ಕಾಂಟ್ಯಾಕ್ಟ್ ಬಾಲ್ ಬೇರಿಂಗ್, ಡಬಲ್ ರೋ ಆ್ಯಂಗುಲಾರ್ ಕಾಂಟ್ಯಾಕ್ಟ್ ಬಾಲ್ ಬೇರಿಂಗ್ ಹ್ಯಾವ್ ಎ ಟೂ ರೋಸ್ ಆಫ್ ಬಾಲ್ಸ್ ಅರೇಂಜ್ಡ್ ಇನ್ ಬ್ಯಾಕ್ ಟು ಬ್ಯಾಕ್ ಟ್ಯಾಂಡಮ್ಲಿ, ಎರಡು ರೋಸ್ ಇರುತ್ತೆ. ದ ಲೈನ್ಸ್ ಆಫ್ ಆಕ್ಷನ್ ಆಫ್ ದ ಲೋಡ್ ಅಟ್ ದ ಕಾಂಟ್ಯಾಕ್ಟ್ ವಿತ್ ದ ಬಾಲ್ಸ್ ಇನ್ ದ ರೇಸ್ ವೇಸ್ ಡೈವರ್ಸ್ ಅಟ್ ದ ಬೇರಿಂಗ್ ಆಕ್ಸಿಸ್ ಅಂಡ್ ಫಾರ್ಮ್ ಅನ್ ಆಂಗಲ್ ಆಫ್ 30 degrees ಟು ದ ರೇಡಿಯಲ್ ಪ್ಲೇನ್. ನೋಡಿ ಇಲ್ಲಿ ಡಬಲ್ ರೋ ಆಂಗಲರ್ ಕಾಂಟ್ಯಾಕ್ಟ್ ಬೇರಿಂಗ್ ಅಲ್ಲಿ 90 degrees ಇತ್ತು ನೀವು ರೇಡಿಯಲ್ ಮತ್ತೆ ಥ್ರಸ್ಟ್ ಆಕ್ಸಿಯಲ್ ಲೈನ್ ನೋಡಿದಾಗ. ಇಲ್ಲಿ ಆಂಗಲ್ ಎಷ್ಟು ಫಾರ್ಮ್ ಆಗಿರುತ್ತೆ, ಇದು ಡೈವರ್ಸ್ ಆಗಿರುತ್ತೆ ಅಂದ್ರೆ 30 degrees ಏನಾಗಿರುತ್ತೆ ಇದು ಫಾರ್ಮ್ ಆಗಿರುತ್ತೆ ಆಂಗಲ್. ಇನ್ ಎಸೆನ್ಸ್ ದೇ ವರ್ಕ್ ಸಿಮಿಲರ್ಲಿ ಟು ಹ್ಯಾವಿಂಗ್ ಎ ಮ್ಯಾಚ್ಡ್ ಪೇರ್ ಆಫ್ ಸಿಂಗಲ್ ರೋ ಆಂಗುಲರ್ ಕಾಂಟ್ಯಾಕ್ಟ್ ಬಾಲ್ ಬೇರಿಂಗ್ ಐದರ್ ಪೇಸ್ ಟು ಪೇಸ್ ದಟ್ ಮೀನ್ಸ್ ಟ್ಯಾಂಡಮ್ ಆರ್ ಬ್ಯಾಕ್ ಟು ಬ್ಯಾಕ್. ದ ಡಿಫ್ರೆನ್ಸ್ ಇಸ್ ದಟ್ ಡಬಲ್ ರೋ ಆಂಗುಲರ್ ಕಾಂಟ್ಯಾಕ್ಟ್ ಬಾಲ್ ಬೇರಿಂಗ್ ಕೆನ್ ಟೇಕ್ ಬೈ ಡೈರೆಕ್ಷನಲ್ ಆಕ್ಸಿಯಲ್ ಲೋಡ್ ಇನ್ ಒನ್ ಬೇರಿಂಗ್. ಅದೇ ಒಂದು ಬೇರಿಂಗ್ ನಲ್ಲಿ ನೀವು ಬೈ ಡೈರೆಕ್ಷನಲ್ ಆಕ್ಸಿಯಲ್ ಲೋಡ್ ಅನ್ನ ನೀವು ಕ್ಯಾರಿ ಮಾಡಿ ಯಾವುದರಲ್ಲಿ ಡಬಲ್ ರೋ ಆಂಗುಲರ್ ಕಾಂಟ್ಯಾಕ್ಟ್ ಬಾಲ್ ಬೇರಿಂಗ್ ನಲ್ಲಿ ವೇರ್ ಇಟ್ ಟೇಕ್ಸ್ ಮ್ಯಾಚ್ಡ್ ಪೇರ್ ಅದರ್ವೈಸ್ ದಿಸ್ ಮೀನ್ ದ ಬೇರಿಂಗ್ ಆರ್ ಪರ್ಟಿಕ್ಯುಲರ್ಲಿ ಸೂಟಬಲ್ ಫಾರ್ ಅಕಮಡೇಟಿಂಗ್ simultaneously acting radial load and axial load in both directions. ನೋಡಿ ಎರಡು ಡೈರೆಕ್ಷನ್ ಗೆ ಸೈಮಲ್ಟೇನಿಯಸ್ ಆಗಿ ಅಟ್ ಎ ಟೈಮ್ ನಲ್ಲಿ ನಾವು ಲೋಡ್ ಅನ್ನ ಕ್ಯಾರಿ ಮಾಡಬಹುದು. ದೇರ್ ಆರ್ ಆಲ್ಸೋ ಅವೈಲಬಲ್ ವಿತ್ ಸೀಲ್ಸ್ ಆರ್ ಸೀಲ್ಸ್. ಇದು ಸೀಲ್ಸ್ ಇರೋದು ಮತ್ತೆ ಸೀಲ್ಸ್ ಇರೋದ್ರಲ್ಲೂ ಕೂಡ ಸಿಗುತ್ತೆ. ಸೀಲಿಂಗ್ ಆಗಿರ್ತಕ್ಕಂಥದ್ದು ಡಬಲ್ ರೋ ಆಂಗುಲರ್ ಕಾಂಟ್ಯಾಕ್ಟ್ ಬಾಲ್ ಬೇರಿಂಗ್. ಇದು ಎರಡು ನ್ಯೂಮೆರಿಕಲ್ ಸೀರೀಸ್ ನಲ್ಲಿ ಸಿಗುತ್ತೆ ಎರಡು ತರದಲ್ಲಿ. ಒಂದು 5200 ಸೀರೀಸ್, ಇದು ಲೈಟ್ ಲೋಡು ಹೈಯರ್ ಸ್ಪೀಡು ಮೋರ್ ಆರ್ ಸ್ಮಾಲರ್ ಬಾಲ್ಸ್ ಪರ್ ಬೋರ್ ಡಯಾಮೀಟರ್ಸ್. ಇನ್ನೊಂದು ಸೀರೀಸು 5300 ಅದು ಲೈಟ್ ಲೋಡ್ ಆದರೆ ಇದು ಹೆವಿಯರ್ ಲೋಡ್ಗೆ ಇದು ಸ್ಲೋಯರ್ ಸ್ಪೀಡು ಅದು ಹೈಯರ್ ಸ್ಪೀಡು ಇದು ಸ್ಲೋಯರ್ ಸ್ಪೀಡು. ಪ್ಯೂರ್ ಆರ್ ಲಾರ್ಜರ್ ಬಾಲ್ಸ್ ಅಂದರೆ ಇಲ್ಲಿ ಅಲ್ಲಿ ಸಣ್ಣ ಬಾಲ್ಸ್ ಇರುತ್ತೆ ಇಲ್ಲಿ ಮತ್ತೆ ಲಾರ್ಜರ್ ಬಾಲ್ಸ್ ಪರ್ ಬೋರ್ ಡಯಾಮೀಟರ್ ಬೋರ್ ಡಯಾಮೀಟರ್ಗೆ ತಕ್ಕಂತೆ ಏನಿರುತ್ತೆ ಇಲ್ಲಿ ಬಾಲ್ಸ್ ಅನ್ನ ಮೌಂಟ್ ಮಾಡಿದ್ರು. ನಾವು ಕೊಂಡದ ಬೇರಿಂಗ್ ಸ್ಪೆಸಿಫಿಕೇಶನ್ ಬರೋಣ. ಬೇರಿಂಗ್ ಆರ್ ಸ್ಪೆಸಿಫೈಡ್ ಬೈ ಇಟ್ಸ್ ಟೈಪ್ ಅಂಡ್ ಬೌಂಡ್ರಿ ಡೈಮೆನ್ಷನ್ಸ್. ಬೌಂಡ್ರಿ ಡೈಮೆನ್ಷನ್ ಅಂದ್ರೆ ಬೋರ್ ಡಯಾ, ಔಟರ್ ಡಯಾ ಅಂಡ್ ವಿಡ್ತ್ ಅಂಡ್ ಅದರ್ ಸ್ಪೆಷಲ್ ಫೀಚರ್ಸ್. ಏನ್ ಸ್ಪೆಷಲ್ ಫೀಚರ್ಸ್ ಇರುತ್ತೆ? ಡೀಪ್ ಗ್ರೂ ಬಾಲ್ ಬೇರಿಂಗ್ 6201 ಇಯರ್ 62 ಇಸ್ ದ ಸೀರೀಸ್ ನಂಬರ್ ಅಂಡ್ 01 ಮೀನ್ಸ್ ದ ಬೋರ್ ಡಯಾ. 01 ಮೀನ್ಸ್ ದ ಬೋರ್ ಡಯಾ 12 mm. 01 ಅಂದ್ರೆ ಅದಕ್ಕೆ ನಿಮ್ಗೆ ಟೇಬಲ್ ಹೋದ್ರೆ ಅಲ್ಲಿ ಬೋರ್ ಡಯಾ ಎಷ್ಟು ಕೊಟ್ಟಿರ್ತಾನೆ 12 mm ಕೊಟ್ಟಿರ್ತಾನೆ. ನೋಡಿ ಇಲ್ಲಿ ಒಂದು ಈ ರೀತಿ ಇರುತ್ತೆ ಮಕ್ಕಳೇ. ಈಗ 62 ಅಂದ್ರೆ ಇದು ಬೇರಿಂಗ್ ಸೀರೀಸ್. 01 ಅಂತ ಇದೆಯಲ್ಲ ಇಲ್ಲಿ, ಆದ್ಮೇಲೆ ಇದು ಬೌಂಡ್ರಿ ಡೈಮೆನ್ಷನ್ಸ್. ಈ 01 ಗೆ ಬೌಂಡ್ರಿ ಡೈಮೆನ್ಷನ್ ಎಷ್ಟಿರುತ್ತೆ ಅಂದ್ರೆ ಇನ್ನರ್ ಡಯಾ 12 mm ಇರುತ್ತೆ, ಔಟರ್ ಡಯಾ 33 mm ಇರುತ್ತೆ, ವಿಡ್ತ್ ಬಂದು 10 mm ಇರುತ್ತೆ. ಈ ತರ ಒಂದೊಂದು ನಂಬರ್ಗೆ ಒಂದೊಂದು ಸ್ಟ್ಯಾಂಡರ್ಡ್ ಇರುತ್ತೆ. 62 ಅಂದ್ರೆ ಬೇರಿಂಗ್ ಸೀರೀಸ್ ಇದು. ಇದು ಡೀಪ್ ಗ್ರೂ ಸಿಂಗಲ್ ರೋ ಬಾಲ್ ಬೇರಿಂಗ್ ಅಂತ ಹೇಳಿ. ಹಿಂಗಂದ್ರೆ 62 ಅಂದ್ರೆ ಡೀಪ್ ಗ್ರೂ ಸಿಂಗಲ್ ರೋ ಬಾಲ್ ಬೇರಿಂಗ್. ಇದು ಬೋರ್ ಡಯಾ ಬಂದು ಮಕ್ಕಳೇ ನಿಮ್ಗೆ 00 ಮೀನ್ಸ್ 10 mm, ಅರ್ಥ ಆಯ್ತಾ? ಇಲ್ಲಿ ಸೀರೀಸ್ ನಂಬರ್ ಅಂಡ್ 01 ಅಂತ ಕೊಟ್ನಲ್ಲ ಇಲ್ಲಿ ಸೀರೀಸ್ ನಂಬರ್. 62 ಇಸ್ ದ ಸೀರೀಸ್ ನಂಬರ್, ಇದು ಬೇರಿಂಗ್ ಸೀರೀಸ್. ಅಂಡ್ 01 ಮೀನ್ಸ್ ಬೋರ್ ಡಯಾ. 01 ಅಂದ್ರೆ ಬೋರ್ಡ್ ಆಯ. 00 ಅಂದ್ರೆ 10 mm. ಇಲ್ಲಿ 01 ಅಂದ್ರೆ ಎಷ್ಟಿದೆ ಇಲ್ಲಿ ನೋಡಿ, 12 mm ಇದೆ. 03 ಅಂದ್ರೆ 02 ಅಂದ್ರೆ 15 ಇದೆ, 03 ಅಂದ್ರೆ 17 ಇದೆ, 04 ಅಂಡ್ ಆನ್ವರ್ಡ್ಸ್ ಮಲ್ಟಿಪ್ಲೈಡ್ ಬೈ 5. ಅದಕ್ಕಿಂತ ಜಾಸ್ತಿ ಆಗ್ತಾ ಇದ್ದಂಗೆ ನೀವೇನ್ ಮಾಡ್ಬೇಕು, ಈಗ ಮಲ್ಟಿಪ್ಲೈಡ್ ಬೈ, ಈಗ ಸಪೋಸ್ 20 mm, 4 ಇದ್ರೆ ಇಲ್ಲಿ ನಂಬರ್ ಅಂಡ್ 04 ಮೀನ್ಸ್ ಅಂದ್ರೆ 4 ಇಲ್ಲಿ 20 mm ದು ಬೋರ್ಡ್ ಆಯ. 13 ಮೀನ್ಸ್ 5 ಇನ್ ಮಲ್ಟಿಪ್ಲೈ ಮಾಡಿದ್ರೆ 65 mm ಬೋರ್ಡ್. ಲೈಕ್ ದಟ್ ಬೇರಿಂಗ್ಸ್ ಆರ್ ಸ್ಪೆಸಿಫೈಡ್, ಬೇರಿಂಗ್ಸ್ ಆರ್ ಸ್ಪೆಸಿಫೈಡ್ ಅಕಾರ್ಡಿಂಗ್ ಟು ದೇರ್ ಟೈಪ್. ಹೇಳಿದೀನಿ ನಾನು ಬೌಂಡ್ರಿ ಡೈಮೆನ್ಷನ್. ಬೌಂಡ್ರಿ ಡೈಮೆನ್ಷನ್ ಅಂದ್ರೆ ಬೋರ್ಡ್ ಆಯ, ಔಟರ್ ಡಯ, ವಿಡ್ತ್. ಕೆಲವು ಅದರ ಸ್ಪೆಷಲ್ ಫೀಚರ್ಸ್ ಇದೆ, ಉದಾಹರಣೆಗೆ ಬೇರಿಂಗ್ ಸೀರೀಸ್, ಬೌಂಡ್ರಿ ಡೈಮೆನ್ಷನ್ಸ್, ಅದು ಒಂದೊಂದು ಸ್ಟ್ಯಾಂಡರ್ಡ್ ಅನ್ನ ನಾವು ನೋಡೋಣ. ಇಲ್ಲಿ ಸ್ಪೆಸಿಫಿಕೇಶನ್ಸ್ ನಲ್ಲಿ ಒಂದು ಎಕ್ಸಾಂಪಲ್, ದ ಔಟರ್ ಡಯಾಮೀಟರ್ ಅಂಡ್ ವಿಡ್ತ್ ವೇರಿ ಅಕಾರ್ಡಿಂಗ್ ಟು ದ ಸೀರೀಸ್ ನಂಬರ್. ಔಟರ್ ಡಯಾದು ಮತ್ತೆ ವಿಡ್ತು ಏನಾಗುತ್ತೆ ಮಕ್ಕಳೇ, ಈ ಸೀರೀಸ್ ನಂಬರ್ ತಕ್ಕಂತೆ ಏನಾಗುತ್ತೆ ವೇರಿ ಆಗುತ್ತೆ. ಮೇ ಬಿ ರೆಫರ್ಡ್ ಇನ್ ಬೇರಿಂಗ್ ಕೆಟ್ಲಾಗ್, ಬೇರಿಂಗ್ ಕೆಟ್ಲಾಗು ಅಥವಾ ಬೇರಿಂಗ್ ಸ್ಟ್ಯಾಂಡರ್ಡ್ ಟೇಬಲ್ ಇರುತ್ತೆ, ಅದರಲ್ಲಿ ಹಿಂದೆ ತೋರಿಸಿದಲ್ಲ ನಾನು.
ಅದ್ರ ಪ್ರಕಾರ ನೀವು ಅದರ ಬೋರ್ ಡಯಾಮೀಟರ್ ವಿಡ್ತು ಇದೆಲ್ಲವನ್ನ ಮೆನ್ಷನ್ಸ್ ಅನ್ನ ಮಾಡಿ. ಇದಿಷ್ಟು ಮಕ್ಕಳ ಬಾಲ್ ಬೇರಿಂಗ್ಸ್. ನೌ ಕಮ್ ಟು ದಿ ರೋಲರ್ ಬೇರಿಂಗ್ಸ್. ಸೊ ಇಲ್ಲಿ ಬಾಲ್ಸ್ ಬದಲಿಗೆ ಏನಿದೆ ಮಕ್ಕಳಲ್ಲಿ ರೋಲರ್ಸ್ ಅನ್ನ ನಾವು ಕಾಣಿಸ್ತಾ ಇದೀವಿ. ದಿಸ್ ಇಸ್ ರೋಲರ್ ಬೇರಿಂಗ್. ಸೊ ಅವೈಲಬಲ್ ವಿತ್ ಇನ್ನರ್ ರೇಸ್ ಗ್ರೂವ್ಡ್, ಇನ್ನರ್ ರೇಸ್ ಗ್ರೂವ್ ಆಗಿದೆ, ಔಟರ್ ರೇಸ್ ಗ್ರೂವ್ ಆಗಿದೆ. Selection of roller bearing with inner race grooved, outer race grooved depends on which race is to be locked. ಇದು ಯಾವ ರೇಸ್ ಲಾಕ್ ಆಗಬೇಕು ಅನ್ನೋದ್ರ ಮೇಲೆ ನಾವು ಸೆಲೆಕ್ಷನ್ಸ್ ಅನ್ನ ಮಾಡ್ಕೋತೀವಿ. ರೋಲರ್ ಬೇರಿಂಗ್ಸ್ ಆರ್ ಇಂಟೆಂಡೆಡ್ ಟು ಕ್ಯಾರಿ ರೇಡಿಯಲ್, ದಟ್ ಮೀನ್ಸ್ ಜರ್ನಲ್ ಲೋಡ್ಸ್, ಅಂಡ್ ಕೆನ್ ಕ್ಯಾರಿ ಮೋರ್ ರೇಡಿಯಲ್ ಲೋಡ್ಸ್ ದೆನ್ ದಿ ಬಾಲ್ ಬೇರಿಂಗ್ ಆಫ್ ಸೇಮ್ ಸೈಜ್. ಸೇಮ್ ಬಾಲ್ ಬೇರಿಂಗ್ ಇರತಕ್ಕಂತ ಒಂದು ಸೈಜ್ ನೀವು ತೆಗೆದುಕೊಂಡ್ರೆ ಅಷ್ಟೇ ಸೈಜ್ ಇರ್ತಕ್ಕಂತ ರೋಲರ್ ಬೇರಿಂಗ್ ನಲ್ಲಿ ನೀವು ಲೋಡ್ ಅನ್ನ ಏನ್ ಮಾಡಬಹುದು ಜಾಸ್ತಿ, ದಟ್ ಮೀನ್ಸ್ ರೇಡಿಯಲ್ ಲೋಡ್ ನಾವೇನ್ ಮಾಡಬಹುದು ಜಾಸ್ತಿ ಕ್ಯಾರಿ. ಯಾವ್ದ್ರಲ್ಲಿ? ರೋಲರ್ ಬೇರಿಂಗ್ ಅಲ್ಲಿ, ಬಾಲ್ ಬೇರಿಂಗ್ ಗೆ ಕಂಪೇರ್ ಮಾಡಿದಾಗ. ಅದರಲ್ಲಿ ಸೆಲ್ಫ್ ಅಲೈನಿಂಗ್ ರೋಲರ್ ಬೇರಿಂಗ್ ಅಂತಿದೆ. ದಿಸ್ ಇಸ್ ಸೆಲ್ಫ್ ಅಲೈನಿಂಗ್ ರೋಲರ್ ಬೇರಿಂಗ್ ಮಕ್ಕಳಲ್ಲಿ ನಿಮ್ಗೆ ಚಿತ್ರದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು. ಸೊ ಹ್ಯಾವ್ ಎ ಬ್ಯಾರಲ್ ಶೇಪ್ಡ್ ರೋಲರ್ಸ್, ಬ್ಯಾರಲ್ ತರ ರೋಲರ್ಸ್ ಇದೆ. ಸ್ಪೆರಿಕಲ್ ಶೇಪ್ಡ್ ಬೋರ್ಸ್ ಇನ್ ಔಟರ್ ರೇಸ್, ಸ್ಪೆರಿಕಲ್ ಶೇಪ್ ಬೋರ್ಸ್ ಇದೆ ಒಳಗಡೆ. ಡಬಲ್ ರೋ ರೋಲರ್ ಬೇರಿಂಗ್ಸ್ ಆರ್ ಯೂಸ್ಡ್ ಫಾರ್ ಹೆವಿ ರೇಡಿಯಲ್ ಲೋಡ್ಸ್. ನೋಡಿ ಇಲ್ಲಿ ಡಬಲ್ ರೋ ಇದೆ, ಇದನ್ನ ಹೆವಿ ಲೋಡ್ಸ್ ಗೆ ಈ ರೇಡಿಯಲ್ ಲೋಡ್ಸ್ ಗೆ ಡಬಲ್ ರೋ. ನೀಡಲ್ ಬೇರಿಂಗ್ಸ್, ನಾವು ಬೇರೆ ಎಲ್ಲಾ ಬೇರಿಂಗ್ಸ್ ಅನ್ನ ಯಾವ ರೀತಿ ನೋಡಿದ್ವೋ, ಬಾಲ್ ಬೇರಿಂಗು, ರೋಲರ್ ಬೇರಿಂಗು, ಬುಷ್ ಬೇರಿಂಗು, ಅದೇ ರೀತಿ ನಾವಿಲ್ಲಿ ಒಂದು ನೀಡಲ್ ಬೇರಿಂಗ್ಸ್ ಕೂಡ ಈ ಅಸೆಂಬ್ಲಿನಲ್ಲಿ ನಾವು ಬಳಸ್ತೀವಿ. ಹೇಗಿರುತ್ತೆ ನೀಡಲ್ ಬೇರಿಂಗ್ಸ್? ರೋಲರ್ಸ್ ಆಫ್ ಸ್ಮಾಲ್ ಡಯಾಮೀಟರ್ಸ್. ನೀಡಲ್ ಬೇರಿಂಗ್ ರೋಲರ್ ಏನಿದೆ ಡಯಾಮೀಟರ್ ಒಂದು ಸ್ಮಾಲ್. ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನ? ಯೂಸ್ಡ್ ವೇ ಔಟ್ ಸೈಡ್ ಡಯಾಮೀಟರ್, ಔಟರ್ ಡಯಾ ಆಫ್ ದ ಬೇರಿಂಗ್ ಇಸ್ ಸೆವರಲಿ ರೆಸ್ಟ್ರಿಕ್ಟೆಡ್ ಡ್ಯೂ ಟು ದ ಸ್ಪೇಸ್ ಕನ್ಸ್ಟ್ರೈಂಟ್ ಇನ್ ಹೌಸಿಂಗ್. ಹೌಸಿಂಗ್ ನಲ್ಲಿ ನಾರ್ಮಲ್ ಬೇರಿಂಗ್ಸ್ ಅನ್ನ ಫಿಕ್ಸ್ ಮಾಡ್ಲಿಕ್ಕೆ ಆಗಲ್ಲ, ರೆಸ್ಟ್ರಿಕ್ಟ್ ಇರುತ್ತೆ, ಸ್ಪೇಸ್ ತುಂಬಾ ಕಡಿಮೆ ಇರುತ್ತದೆ. ಅಂತಹ ಸ್ಥಳದಲ್ಲಿ ನಾವೇನನ್ನ ಬಳಸ್ತೀವಿ ಮಕ್ಕಳ, ಈ ನೀಡಲ್ ಬೇರಿಂಗ್ಸ್ ಅನ್ನ ನಾವು ಬಳಸ್ತೀವಿ. ನೋಡಿ ನೀಡಲ್ ಬೇರಿಂಗ್ಸ್ ಇಲ್ಲೆಲ್ಲ ಬಂದಿದೆ ನೋಡಿ ಮಕ್ಕಳೆಲ್ಲ, ಸ್ಮಾಲ್ ಸ್ಮಾಲ್ ರೂಲರ್ಸ್, ನೀಡಲ್ ಟೈಪ್ಸ್, ತುಂಬಾ ತೆಳುವಾದ ತುಂಬಾ ಸ್ಮಾಲ್ ಡಯಾಮೀಟರ್ ಇರತಕ್ಕಂತ ನೀಡಲ್ಸ್. ಇದು ಕೆಲವು ಸಂದರ್ಭದಲ್ಲಿ ಸಾಫ್ಟ್ಗೆ ಕಾಂಟ್ಯಾಕ್ಟ್ ಆಗ್ತಾ ಇರುತ್ತೆ, ಯಾವುದೋ ಈ ನೀಡಲ್ಸ್ ಬಂದು, ಅದನ್ನ ಹೇಳ್ತೀನಿ ನಿಮಗೆ. ಮತ್ತೆ ಡಿಸ್ಕ್ ನೀಡಲ್ ಬೇರಿಂಗ್ಸ್ ಆರ್ ಫಿಟ್ಟೆಡ್ ಇನ್ ಎ ಸರ್ಕ್ಯುಲಾರ್ ಕೇಜ್. ನೋಡಿ ಇಲ್ಲೊಂದು ಕೇಜ್ ಇದೆ ಅಲ್ಲ ಮಕ್ಕಳೇ, ಇದು ಸರ್ಕ್ಯುಲಾರ್ ಕೇಜ್. ಈ ಕೇಜ್ ಒಳಗಡೆಗೆ ಈ ನೀಡಲ್ ಅನ್ನ ಫಿಟ್ ಮಾಡಿದ್ದಾರೆ. ನೀಡಲ್ಸ್ ಆರ್ ಫಿಟ್ಟೆಡ್ ಇನ್ ಎ ಸರ್ಕ್ಯುಲಾರ್ ಕೇಜ್. ಯಾವ ರೀತಿಯಪ್ಪ ಅಂದ್ರೆ ವಿತ್ ಪುಷ್ಪಿಟ್ ಇನ್ ಹೌಸಿಂಗ್. ಪುಷ್ಪಿಟ್ ನಮ್ಮ ಫಿಟ್ ನಲ್ಲಿ, ಪುಷ್ಪಿಟ್ ಅಂದ್ರೆ ಸುಮ್ಮನೆ ಜಸ್ಟ್ ಹಿಂಗ್ ಪ್ರೆಸ್ ಟ್ರಾನ್ಸಿಷನ್ ಇರುತ್ತಲ್ಲ ಆ ರೀತಿ ಪುಷ್ಪಿಟ್ ನಲ್ಲಿ ಇದನ್ನ ಫಿಟ್ ಮಾಡಿರ್ತಾರೆ ಕೇಜ್ ಒಳಗಡೆಗೆ. ದಿಸ್ ನೀಡಲ್ಸ್ ಮೈ ಹ್ಯಾವ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದಿ ಸಾಫ್ಟ್ ಇನ್ ಕೇಸ್ ಆಫ್ ಸಮ್ ನೀಡಲ್ ಬೇರಿಂಗ್. ಕೆಲವು ಬೇರಿಂಗ್ ನಲ್ಲಿ ಈ ನೀಡಲ್ಸ್ ಡೈರೆಕ್ಟ್ ಆಗಿ ಸಾಫ್ಟ್ ಏನಾಗಿರುತ್ತೆ ಕಾಂಟ್ಯಾಕ್ಟ್ ಆಗಿರುತ್ತೆ. ಇನ್ನು ಆಂಗುಲಾರ್ ಕಾಂಟ್ಯಾಕ್ಟ್ ಬೇರಿಂಗ್ ಅಂತ ನಾನು ಈಗಾಗಲೇ ಹೇಳಿದೆ. ದಿಸ್ ಆಂಗುಲಾರ್ ಕಾಂಟ್ಯಾಕ್ಟ್ ಬೇರಿಂಗ್ ಇಸ್ ಡಿಸೈನ್ ಟು ಟೇಕ್ ಬೋತ್ ರೇಡಿಯಲ್ ಅಂಡ್ ಥ್ರಸ್ಟ್ ಲೋಡ್. ರೇಡಿಯಲ್ ಲೋಡ್ ಮತ್ತೆ ಥ್ರಸ್ಟ್ ಲೋಡ್ ಎರಡನ್ನು ಕೂಡ ತಗೊಳ್ತೀವಿ. ಈ ಚಿತ್ರ ನೋಡಿ ಮಕ್ಕಳೇ, ಈ ಚಿತ್ರ ನೀವು ನೋಡಿದ ತಕ್ಷಣ ನೀವು ಐಡೆಂಟಿಫೈ ಮಾಡಬೇಕು ಇದು ಆಂಗುಲಾರ್ ಕಾಂಟ್ಯಾಕ್ಟ್ ಬೇರಿಂಗ್ ಅಂತಾನೆ ಗೊತ್ತಾಗುತ್ತೆ. ಸೊ ದಿಸ್ ಫಿಗರ್ ಗಿವನ್ ಬಿಸೈಡ್ ಸೋ ದ ಆಂಗುಲಾರ್ ಕಾಂಟ್ಯಾಕ್ಟ್ ಬಾಲ್ ಬೇರಿಂಗ್, ಇದು ಆಂಗುಲಾರ್ ಕಾಂಟ್ಯಾಕ್ಟ್ ಬಾಲ್ ಬೇರಿಂಗ್. ಸೊ ಅದನ್ನ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಇಲ್ಲಿ ರೈಟ್ ಸೈಡ್ ಇರತಕ್ಕಂಥದ್ದು, ಲೆಫ್ಟ್ ಸೈಡ್ ಇರತಕ್ಕಂಥದ್ದು ಫುಲ್ ವ್ಯೂ ಆಫ್ ದಿ ಆಂಗುಲಾರ್ ಕಾಂಟ್ಯಾಕ್ಟ್ ಬಾಲ್ ಬೇರಿಂಗ್ಸ್. ಇನ್ನೊಂದು ಟೇಪರ್ ರೋಲರ್ ಬೇರಿಂಗ್, ಇದನ್ನ ನೋಡಿದ ತಕ್ಷಣ ಹೇಳ್ಬೋದು ನಿಮ್ಮ ಮಕ್ಕಳೇ, ಇದು ಟೇಪರ್ ರೋಲರ್ ಬೇರಿಂಗ್ ಅಂತ ಕರಿತೀವಿ. ಯೂಸ್ಡ್ ಫಾರ್ ಟೇಕಿಂಗ್ ಹೈ ಆಕ್ಸಿಯಲ್ ಥ್ರಸ್ಟ್ ಲೋಡ್, ಹೈ ಜಾಸ್ತಿ ಆಕ್ಸಿಯಲ್ ಥ್ರಸ್ಟ್ ಲೋಡ್ ಅನ್ನ ಟ್ರಾನ್ಸ್ಮಿಟ್ ಮಾಡ್ಲಿಕ್ಕೆ ನಾವು ಈ ಟೇಪರ್ ರೋಲರ್ ಬೇರಿಂಗ್ ಅನ್ನ ನಾವು ಯೂಸ್ ಮಾಡ್ತೀವಿ. ಈ ರೋಲರ್ಸ್ ಟೇಪರ್ ಇದೆ, ಬೇರಿಂಗ್ ಸೇಫ್ ಕೂಡ ಏನಿದೆ, ಸ್ವಲ್ಪ ನಿಮ್ಗೆ ಟೇಪರ್ ಕಾಣಿಸ್ತಾ ಇರೋದನ್ನ ನಿಮ್ಗೆ ಗೋಚರ ಆಗುತ್ತೆ. ದಿಸ್ ಟೇಪರ್ಡ್ ರೋಲರ್ಸ್ ವಿತ್ ಲೋ ಟೇಪರ್ಡ್ ಕೋನ್ಸ್ ಆರ್ ಯೂಸ್ಡ್ ವೇರ್ ಥ್ರಸ್ಟ್ ಲೋಡ್ ಇಸ್ ಮೋರ್ ದೆನ್ ರೇಡಿಯಲ್. ಈ ಟೇಪರ್ ಕೋನ್ ಇದೆಯಲ್ಲ ಮಕ್ಕಳೇ, ಟೇಪರ್ ಕೋನ್ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ಇಲ್ಲಿ ಚಿತ್ರದಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಲೆಸ್ ಇದ್ರೆ, ಕಡಿಮೆ ಇದೆ, ಲೋ ಟೇಪರ್ಡ್ ಕೋನ್ಸ್ ಇದ್ರೆ ಎಲ್ಲಪ್ಪ ಬಳಸ್ತಾರೆ ಅಂದ್ರೆ ಇದನ್ನ ರೇಡಿಯಲ್ ಲೋಡ್, ವೇರ್ ದ ಥ್ರಸ್ಟ್ ಲೋಡ್ ಇಸ್ ಮೋರ್ ದೆನ್ ದ ರೇಡಿಯಲ್ ಲೋಡ್.
ರೇಡಿಯಲ್ ಲೋಡ್ಗಿಂತ ಥ್ರಸ್ಟ್ ಲೋಡ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಈ ಲೋ ಟೇಪರ್ಡ್ ಕೊಂಡಿರ್ತಕ್ಕಂಥ ಆ ಒಂದು ಟೇಪರ್ಡ್ ರೋಲರ್ ಬೇರಿಂಗ್ ಅನ್ನು ಯೂಸ್ ಮಾಡ್ತಾರೆ. ದಿಸ್ ರೋಲರ್ ಟೇಪರ್ ರೋಲರ್ ಬೇರಿಂಗ್ ಕೆನ್ ಟೇಕ್ ಥ್ರಸ್ಟ್ ಲೋಡ್ ಫ್ರಮ್ ಒನ್ ಡೈರೆಕ್ಷನ್ ಓನ್ಲಿ. ಇಫ್ ಥ್ರಸ್ಟ್ ಲೋಡ್ ಇಸ್ ಫ್ರಮ್ ಬೋತ್ ದ ಸೈಡ್ಸ್ ದೆನ್ ಟೂ ಬೇರಿಂಗ್ಸ್ ಆರ್ ಮೌಂಟೆಡ್. ಎರಡು ಡೈರೆಕ್ಷನ್ ಇದ್ರೆ ಎರಡು ಬೇರಿಂಗ್ ಅನ್ನು ಮೌಂಟ್ ಮಾಡಿರ್ತಾರೆ ಬಿಸೈಡ್ ಇನ್ ಅಪೋಸಿಟ್ ಡೈರೆಕ್ಷನ್ ಲೈಕ್ ದಟ್. ನೋಡಿ, ದಿಸ್ ಇಸ್ ಟೇಪರ್ಡ್ ರೋಲರ್. ಗೊತ್ತಾಯ್ತಲ್ಲ ಮಕ್ಕಳೇ. ಸೊ ಸ್ಮಾಲ್ಸ್ ಎಲ್ಲ ಬೇರಿಂಗ್ಸ್ ಅನ್ನ ನಾವು ನೋಡಿದೀವಿ. ಕ್ರಸ್ಟ್ ಬಾಲ್ ಬೇರಿಂಗ್ ಒಂದ್ಸಲಿ ನೋಡ್ಬಿಡಿ ಮಕ್ಕಳೇ. ಇದು ದಿಸ್ ಬೇರಿಂಗ್ಸ್ ಆರ್ ಯೂಸ್ಫುಲ್ ಫಾರ್ ಟೇಕಿಂಗ್ ವರ್ಟಿಕಲ್ ಥ್ರಸ್ಟ್ ಲೋಡ್. ನೋಡಿ, ಫಿಗರ್ ನಂಬರ್ ಸೆವೆನ್ ಅಲ್ಲಿ ಇರ್ತಕ್ಕಂಥದ್ದು ವರ್ಟಿಕಲ್ ಥ್ರಸ್ಟ್ ಲೋಡ್ ಅನ್ನ ಕ್ಯಾರಿ ಮಾಡುತ್ತೆ, ಬಟ್ ಕೆನಾಟ್ ಟೇಕ್ ಎನಿ ರೇಡಿಯಲ್ ಲೋಡ್ಸ್. ಯಾವುದೇ ರೇಡಿಯಲ್ ಲೋಡ್ ಅನ್ನ ತಗೊಳ್ಳಲ್ಲ, ಬಟ್ ಸ್ಪೆಷಲ್ ಥ್ರಸ್ಟ್ ಬೇರಿಂಗ್ಸ್ ಅನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ದಿಸ್ ಸ್ಪೆಷಲ್ ಥ್ರಸ್ಟ್ ಬೇರಿಂಗ್ ಇಲ್ಲಿ ಫಿಗರ್ ನಂಬರ್ ಏಟ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆರ್ ಅವೈಲಬಲ್ ವಿಚ್ ಕೆನ್ ಆಲ್ಸೋ ಟೇಕ್ ಹಾರಿಜಾಂಟಲ್ ಇಂಟ್ರೆಸ್ಟ್. ವರ್ಟಿಕಲ್ ಅದು ಫಿಗರ್ ನಂಬರ್ ಸೆವೆನ್. ಸ್ಪೆಷಲ್ ಬೇರಿಂಗ್ಸ್ ಅಂದ್ರೆ ಇಟ್ ಆಲ್ಸೋ ಟೇಕ್ ಒರಿಜಿನ್ ಹಾರಿಜಾಂಟಲ್ ಎಂಡ್ ಥ್ರಸ್ಟ್ ರೋಡ್ ಅನ್ನು ಕೂಡ ಇದು. ಇದರಲ್ಲಿ ನಾವು ಕ್ಯಾರಿಯರ್ನ ಮಾಡೋದು. ಇದಿಷ್ಟು ಮಕ್ಕಳೇ ಬೇರಿಂಗ್ಸ್ ಬಗ್ಗೆ ನಿಮಗೆ ಮೊದಲನೇ ಕ್ಲಾಸ್ನಲ್ಲಿ ಇಷ್ಟು ಎಲ್ಲ ಟೈಪ್ಸ್ ಆಫ್ ಬೇರಿಂಗು, ಬೇರಿಂಗ್ ಎಲಿಮೆಂಟ್ಸು, ಅದರ ಅಪ್ಲಿಕೇಶನ್ಸು ಪ್ರತಿಯೊಂದು ಹೇಳಿದ್ದೀನಿ. ಸಮ್ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಅನ್ನ ನೋಡ್ತಾ ಹೋಗೋಣ. ಇಲ್ಲಿ ಬೇರಿಂಗ್ ಎಲಿಮೆಂಟ್ಸ್ ಬಗ್ಗೆ, ಪಾರ್ಟ್ಸ್ ಮತ್ತು ಫಂಕ್ಷನ್ಸ್ ಬಗ್ಗೆ ಒಂದು ಪ್ರಶ್ನೆ ಇದೆ. ಇಲ್ಲಿ ರೋಲಿಂಗ್ ಎಲಿಮೆಂಟ್ಸ್, ರೋಲಿಂಗ್ ಎಲಿಮೆಂಟ್ಸ್ ಅಂದ್ರೆ ಇಟ್ ಇಸ್ ಎ ಬಾಲ್ಸ್ ಆರ್ ಎ ರೋಲರ್ಸ್ ವಿಚ್ ಇಸ್ ಕರೆಕ್ಟ್. ಸೊ ಒನ್ಗೆ, ಸೊ ಬಿ ಇಸ್ ಕರೆಕ್ಟ್. ಒನ್ಗೆ ಯಾವ್ದು ಕರೆಕ್ಟ್ ಮಕ್ಕಳೇ? ಬಿ ಇಸ್ ಕರೆಕ್ಟ್. ಒನ್ ನಂಬರ್ ಒನ್ಗೆ ದಟ್ ಇಸ್ ಬಿ ಇಸ್ ಕರೆಕ್ಟ್. ನಂಬರ್ ಟೂಗೆ ಬಾಲ್ ಕೇಜ್ ಅಂತ ನಾವು ಕರಿತೀವಿ. ಸೊ ಒನ್ಗೆ ಬಿ ದಟ್ ಇಸ್ ರೋಲಿಂಗ್ ಎಲಿಮೆಂಟ್, ಟೂಗೆ ಬಾಲ್ ಕೇಜ್ ಬಂದು ಸಿ. ಇಲ್ಲಿದೆ ನೋಡಿ ಬಾಲ್ ಕೇಜ್ ಬಂದು ಸಿ. ಮತ್ತು ಔಟರ್ ರೇಸ್, ಔಟರ್ ರೇಸ್ ಬಂದು ಡಿ ಮಕ್ಕಳು. ಇಲ್ಲಿದೆ ನೋಡಿ ಇನ್ನರ್ ರೇಸ್ ಬಂದು ಎ. ಇಲ್ಲಿ ಒಳಗಡೆ ರಿಂಗ್ ಇದೆ ನೋಡಿ, ಬೋರ್ ಡಯಾಮೀಟರ್ ಐ ಡಿ. ಸೊ ಇನ್ನರ್ ರೇಸ್. ಈಗ ನೋಡೋಣ ಫಂಕ್ಷನ್ಸ್ ನೋಡೋಣ. ಈ ಪಾರ್ಟ್ಸನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬಿಡ್ತೀರಿ, ಅದೇ ಫಂಕ್ಷನ್ಸ್ ಹೇಳೋದು ಇಂಪಾರ್ಟೆಂಟ್. ದ ಲೋಡ್ ಆಫ್ ದ ರೊಟೇಟಿಂಗ್ ಮೆಂಬರ್ ಈಸ್ ಕ್ಯಾರಿಡ್ ಬೈ ದಿಸ್. ರೊಟೇಟಿಂಗ್ ಮೆಂಬರ್ ಲೋಡನ್ನು ಕ್ಯಾರಿ ಮಾಡತಕ್ಕಂಥದ್ದು ಯಾವುದು ಮಕ್ಕಳೇ? ರೋಲರ್ಸ್ ಅಂದರೆ ರೋಲಿಂಗ್ ಎಲಿಮೆಂಟ್ಸ್. ಪ್ರೊವೈಡ್ ವಿತ್ ಇನ್ನರ್ ರೇಸ್ ವೇ ಟು ರಿಟೈನ್ ದ ರೋಲಿಂಗ್ ಎಲಿಮೆಂಟ್ಸ್. ಪ್ರೊವೈಡ್ ವಿತ್ ಇನ್ನರ್ ರೇಸ್ ವೇ ಟು ರಿಟೈನ್ ವಿತ್ ರೋಲಿಂಗ್ ಎಲಿಮೆಂಟ್ಸ್. ಸಿಕ್ಸ್ಗೆ ಯಾವುದು ಕರೆಕ್ಟು? ಸಿ, ದಟ್ ಈಸ್ ಕೇಜ್. ಅದನ್ನ ರಿಟೈನ್ ಮಾಡುತ್ತೆ ರೋಲಿಂಗ್ ಎಲಿಮೆಂಟ್ಸ್. ಪ್ರೊವೈಡ್ ವಿತ್ ಔಟರ್ ರೇಸ್ ಟು ರಿಟೈನ್ ದ ಗೈಡ್ ದ ರೋಲಿಂಗ್ ಎಲಿಮೆಂಟ್ಸ್ ಎ. ದಟ್ ಈಸ್ ಕಾಲ್ಡ್ ಎ. ಎಲ್ಲಿದೆ ನೋಡಿ ಎ ಮಕ್ಕಳೇ? ಸೊ ಎ ಎಲ್ಲಿದೆ? ಇಲ್ಲಿದೆ ನೋಡಿ ಇನ್ನರ್ ರೇಸ್. ಇಲ್ಲಿ ಇಲ್ಲಿ ಯಾರೋ ಮಾರ್ಕಲ್ಲಿ ತೋರಿಸ್ತೀನಿ, ಇನ್ನರ್ ರೇಸ್ ಇಲ್ಲಿದೆ. ದಿಸ್ ಇಸ್ ಕಾಲ್ಡ್ ಎ. ರೋಲಿಂಗ್ ಎಲಿಮೆಂಟ್ಸ್ ಆರ್ ಸೆಪರೇಟೆಡ್ ಬೈ ದೀಸ್ ಟು ಪ್ರಿವೆಂಟ್ ಫ್ರಮ್ ಬಂಚಿಂಗ್ ಅಪ್. ರೋಲಿಂಗ್ ಎಲಿಮೆಂಟ್ಸ್ ಬಾಲ್ಸು ರೋಲರ್ಸ್ ಬಂಚ್ ಆಗೋದನ್ನು ತಪ್ಪಿಸೋದು ಯಾವುದು? ಕೇಜು. ಯಾವುದು? ಸೊ ದಟ್ ಇಸ್ ಸಿ. ಸೊ ಲಾಸ್ಟ್ ಒನ್, ಇಟ್ ಇಸ್ ಮೇಡ್ ಔಟ್ ಆಫ್ ಬ್ರಾಸ್, ಸ್ಟೀಲ್ ಆರ್ ಪ್ಲಾಸ್ಟಿಕ್ ಅಂತ ಹೇಳಿದ್ದೀನಿ. ಯಾವುದನ್ನ? ಕೇಜು. ಗೈನ್ ಆನ್ಸರ್ ಈಸ್ ಸಿ. ಲೈಕ್ ದಟ್. ಯಾವುದಾದ್ರೂ ಒಂದು ಪಾಠನ್ನು ನಿಮ್ಗೆ ಕೊಟ್ಟು ಎಂ ಸಿ ಕ್ಯೂ ಮಾಡಿ ಅದನ್ನು ನಿಮಗೆ ಕೊಡ್ಬೋದು. ಲಿಸ್ಟ್ ಫೋರ್ ಡಿಫ್ರೆಂಟ್ ಪರ್ಪಸ್ ಆಫ್ ಬೇರಿಂಗ್: ಟು ಸಪೋರ್ಟ್ ಅಂಡ್ ಹೋಲ್ಡ್ ದ ಸಾಫ್ಟ್ ಇನ್ ಫಿಕ್ಸೆಡ್ ಪೊಸಿಷನ್, ಟು ರಿಸ್ಟ್ರೈನ್ ದ ಮೂವಿಂಗ್ ಆಫ್ ಎಲಿಮೆಂಟ್ಸ್, ಅಲೋಸ್ ಸಾಫ್ಟ್ ರನ್ ಫ್ರೀಲಿ, ಮಿನಿಮೈಸ್ ದ ರಬ್ಬಿಂಗ್ ಆಕ್ಷನ್. ದೀಸ್ ಆರ್ ಆಲ್ ದ ಫೋರ್ ಪರ್ಪಸ್ ಆಫ್ ಬೇರಿಂಗ್ಸ್. ನೇಮ್ ದ ಟೂ ಮೇನ್ ಗ್ರೂಪ್ಸ್ ಆಫ್ ಬೇರಿಂಗ್ಸ್. ಮೊದಲೇದು ಫೋರ್ ಡಿಫ್ರೆಂಟ್ ಪರ್ಪಸ್ ಆಫ್ ಬೇರಿಂಗ್ ಅನ್ನು ನೋಡಿದ್ವಿ. ಈಗ ಮೈನ್ ಗ್ರೂಪ್ಸ್ ಎರಡೇ, ಒಂದು ಫ್ರಿಕ್ಷನ್ ಆರ್ ಪ್ಲೈನ್ ಬೇರಿಂಗ್ ದಟ್ ಈಸ್ ಲೈನ್ ಕಾಂಟ್ಯಾಕ್ಟ್, ಇನ್ನೊಂದು ಆಂಟಿ ಫ್ರಿಕ್ಷನ್ ಬೇರಿಂಗ್ ದಿಸ್ ಇಸ್ ಪಾಯಿಂಟ್ ಕಾಂಟ್ಯಾಕ್ಟ್. ದ ಪೋರ್ಷನ್ಸ್ ಆಫ್ ಸಾಫ್ಟ್ ಕ್ಯಾರಿಡ್ ಇನ್ ದ ಬೇರಿಂಗ್ ಆಫ್ಟನ್ ರೆಫರ್ಡ್ ಆಸ್, ಅದನ್ನು ಏನಂತ ನಾವು ಕರಿತೀವಿ, ಏನಂತ ನಾವು ರೆಫರ್ ಮಾಡ್ತೀವಿ? ಇಲ್ಲಿ ಆನ್ಸರ್ ಅನ್ನ ಕೊಟ್ಟಿದ್ದಾನೆ ಮಕ್ಕಳೇ. ಕೇಜು, ಥ್ರಸ್ಟು, ಜರ್ನಲ್ಲು, ರೇಸ್. ವಿಚ್ ಇಸ್ ಕರೆಕ್ಟ್? ಸೊ ದ ಕರೆಕ್ಟ್ ಒನ್ ಈಸ್, ಏನಂತ ಕರಿತೀವಿ ಅದನ್ನ ನಾವು ಹೇಳಿ, ದಟ್ ಈಸ್ ಜರ್ನಲ್ ಅಂತ ಕರಿತೀವಿ. ಸಾಫ್ಟ್ನಲ್ಲಿ ದ ಪೋರ್ಷನ್ ಆಫ್ ದ ಸಾಫ್ಟ್ ಕ್ಯಾರಿಡ್ ಇನ್ ದ ಬೇರಿಂಗ್ ಈಸ್ ಆಫ್ಟನ್ ರೆಫರ್ಡ್ ಆಸ್ ಜರ್ನಲ್ ಅಂತ ಹೇಳಿದೆ. ಇನ್ ಪ್ಲೇನ್ ಬುಸ್ ಬೇರಿಂಗ್, ಟು ಪ್ರಿವೆಂಟ್ ದ ರೊಟೇಷನ್ ಆಫ್ ಬುಸ್ ಇನ್ ದ ಹೌಸಿಂಗ್, ಇಟ್ ಶುಡ್ ಬಿ ಫಿಟ್ಟೆಡ್ ಬೈ ಮೀನ್ಸ್ ಆಫ್. ಯಾವ್ದ್ರಲ್ಲಿ ಫಿಟ್ ಮಾಡಿರ್ತೀವಿ ಮಕ್ಕಳೇ? ಫಿಟ್ಟೆಡ್ ಬೈ ಮೀನ್ಸ್ ಆಫ್ ನೋಡೋಣ. ಕಿಯಾ ಸ್ಕ್ರೂ ಅಂತ ಹೇಳಿದನಲ್ಲ, ಸೊ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೇಮ್ ದ ಟೂ ಬೇರಿಂಗ್ ದಟ್ ಆರ್ ಇಂಟೆಂಡೆಡ್ ಫಾರ್ ರೇಡಿಯಲ್ ಲೋಡ್ಸ್. ರೇಡಿಯಲ್ ಲೋಡ್ಸ್ ಮಾತ್ರ ತಗೊಳ್ಳೋದು. ಯಾವುದು? ಸೆಲ್ಫ್ ಅಲೈನಿಂಗ್ ರೋಲರ್ ಬೇರಿಂಗು, ಡಬಲ್ ರೋ
roller bearing. Name the bearing that are intended to take radial and axial load. Radial axial, that is angular contact ball bearing. Hostel torsten nodi. Pillup the blanks ide. Plain bearing is also called as dash bearing. Enanta karithivi? Journal athwa radial anta navu karithivi. During operations, the soft of a machine is support in the dash of a plain bearing. ಯಾವುದರಲ್ಲಿ ಬೋರ್ ಬೋರ್ ಅಲ್ಲಿ ನಾವೇನ್ ಮಾಡಿದ್ವಿ ಸಪೋರ್ಟ್ ಮಾಡಿದ್ವಿ. ಇದು ಸಿಂಪಲ್ ಕ್ವಶನ್ಸ್. ದ ಸ್ಪೇಸ್ ಬಿಟ್ವೀನ್ ದ ಸಾಫ್ಟ್ ಔಟರ್ ಡಯ ಅಂಡ್ ದ ಬೇರಿಂಗ್ ಬೋರ್, ಎರಡರ ಮಧ್ಯೆ ಇರತಕ್ಕಂಥದ್ದೆಲ್ಲ ಗ್ಯಾಪ್ ಏನಂತ ಕರಿತೀವಿ, ದಟ್ ಇಸ್ ಕ್ಲಿಯರೆನ್ಸ್. ವೆರಿ ಗುಡ್. ಟೂ ಪೀಸ್ ಪ್ಲೈನ್ ಬೇರಿಂಗ್ ಆರ್ ಆಲ್ಸೋ ನೋನ್ ಆಸ್, ಎರಡು ಪೀಸ್ ಪ್ಲೈನ್ ಬೇರಿಂಗ್ ತೋರಿಸಿದ್ದೀನಲ್ಲ, ಎರಡು ಎರಡು ಆಲೂ ನೋಡ್ಗಡೆಗೆ ಪ್ಲಂಬರ್ ಬ್ಲಾಕ್, ದಟ್ ಇಸ್ ಕಾಲ್ಡ್ ಸ್ಪ್ಲಿಟ್ ಅಂತ ಕರಿತೀವಲ್ವಾ. ಎಸ್, ವೆರಿ ಗುಡ್, ಸ್ಪ್ಲಿಟ್ ಬೇರಿಂಗ್. ಸೊ ಈ ಕ್ಲಾಸ್ ಒನ್ ಬೇರಿಂಗ್ಸ್ ಅಲ್ಲಿ ಮಕ್ಕಳೇ ಸುಮಾರು ವಿಷಯಗಳನ್ನ ಚರ್ಚೆ ಮಾಡಿದೀವಿ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಎಂಸಿಕ್ಯೂ ಕ್ವಶನ್ಸ್ ಅನ್ನ ನೀವು ಕಳಿಸಿದ್ದೀನಿ, ನಿಮ್ಗೆ ಫಾರ್ವರ್ಡ್ ಮಾಡಿದ್ದೀನಿ, ಅವಕ್ಕೆಲ್ಲ ಆನ್ಸರ್ ಮಾಡಿ. ಏನೇ ಡೌಟ್ಸ್ ಇದ್ರೆ ಕ್ಲಾರಿಫಿಕೇಶನ್ಸ್ ಅನ್ನು ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ.